ಎಸ್ ವೀಕ್ಷಕರೇ ಈಗ ತುಮಕೂರು ಜಿಲ್ಲೆ ಬೆಂಗಳೂರು ಇಪ್ಪತ್ತೆಂಟು ಬೆಳಗಾವಿ ಹದಿನೆಂಟು ಬಿಟ್ರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ತುಮಕೂರಲ್ಲಿ ಹನ್ನೊಂದು ಕ್ಷೇತ್ರ ಹಾಗೆ ಮೈಸೂರಲ್ಲಿ ಹನ್ನೊಂದು ಕ್ಷೇತ್ರ ಹೌದು ಆ ಮೈಸೂರ್ಲಿ ಒಂದಷ್ಟು ಜನ ಗೆಲ್ಲೋ ಗ್ಯಾರಂಟಿ ಗಿರಾಕಿಗಳವ್ರೆ ಎಮ್ ಎಲ್ ಎಳವ್ರೆ ಆದ್ರೆ ತುಮಕೂರು ಹಂಗಲ್ಲ ಹನ್ನೊಂದು ಜನವನ್ನ ಜನ ಗೆಲ್ಲಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ನಾಲ್ಕ ಗೆದ್ದಿತ್ತು ಮೂರ್ ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಗೆದ್ದಿತ್ತು ಮೊದಲಾದ ಸನ್ನಿವೇಶದಲ್ಲಿ ಶಿರಾದಲ್ಲಿ ಸತ್ಯನಾರಾಯಣ ತೀರ್ಕೋತಾರೆ ಬೈ ಎಲೆಕ್ಷನ್ ಬಿಜೆಪಿ ಗೆದ್ದು ನಾಲ್ಕರಿಂದ ಐದಕ್ಕೆ ಸಂಖ್ಯೆ ಇರಿಸಿಕೊಳ್ತಾರೆ ಸೋತು ಜೆಡಿಎಸ್ ಶಿರಾದಲ್ಲಿ ನಾಲ್ಕರಿಂದ ಮೂರಕ್ಕೆ ಕುಸಿತಾರೆ ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ನಾಲ್ಕು ಬಿಜೆಪಿ ಮೂರು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಇತ್ತು ಇನ್ನು ನವೆಂಬರ್ ಸರ್ವೆ ಏನು ಎತ್ತ ಅಂತ ಹೇಳ್ತೀವಿ ಮೊದಲ ಕ್ಷೇತ್ರ ಇನ್ನು ಚಿಕ್ಕನಾಯಕನಹಳ್ಳಿ ಮೊದಲ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ಸುರೇಶ್ ಬಾಬು ಅವರು ಜೆ ಡಿ ಎಸ್ ಗೆಲ್ತಾರೆ ನಂತರ ಸುರೇಶ್ ಬಾಬು ಎರಡು ಸಾವಿರದ ಹದಿಮೂರಲ್ಲೂ ಜೆ ಡಿ ಎಸ್ ಇನ್ ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಧುಸ್ವಾಮಿಯವರು ಬಿಜೆಪಿಯಿಂದ ಗೆಲುವನ್ನು ದಾಖಲಿಸ್ತಾರೆ ಆಬ್ಬಿಯಸ್ಲಿ ಅದು ಅರವತ್ತೊಂಬತ್ತು ಸಾವಿರಕ್ಕೂ ಅಧಿಕ ಒಟ್ಟು ಸುಮಾರು ಹತ್ತು ಸಾವಿರ ಲೀಡಲ್ಲಿ ಗೆದ್ಕೊಂಡ್ಬಿಡ್ತಾರೆ ಅವರು ಈಗ ಪ್ರೆಸೆಂಟ್ ಏನಾಗಬಹುದು ಯಾಕೆಂದರೆ ನಾವು ಕಳೆದ ತಿಂಗಳ ಸರ್ವೆಯಲ್ಲಿ ಕೂಡ ಮಾಧುಸ್ವಾಮಿಯವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ವಿ ಈಗ ಟ್ರೆಂಡ್ ಏನಿದೆ ಶಿವಜಿ ಎಸ್ ಇಲ್ಲ ಕಳೆದ ಬಾರಿ ಮಾಧುಸ್ವಾಮಿ ಮುಂದೆ ಇರಲಿಲ್ಲ ಸುರೇಶ್ ಬಾಬು ಸುರೇಶ್ ಬಾಬು ಸುರೇಶ್ ಬಾಬು ಸುರೇಶ್ ಬಾಬು ಮುಂದೆ ಇದ್ರು ಇಲ್ಲೇನು ಅಂತಂದ್ರೆ ಮಾಧುಸ್ವಾಮಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸಕರು ಹಿಂದೆ ಕೂಡ ಗೆದ್ದಿದ್ರು ಗೆಲುವನ್ನ ಸೀನಿಯರ್ ಪೊಲಿಟಿಷಿಯನ್ ಮಾಧುಸ್ವಾಮಿ ಆದ್ರೆ ಅವರು ಜೆ ಯು ನಲ್ಲಿ ಗುರುತಿಸಿಕೊಂಡಿದ್ರು ಅಂತ ಬಂದು ಕೆ ಜೆ ಪಿ ಚುನಾವಣೆ ನಿಂತು ಸೊ ಈ ಸರ್ ಅವರು ಬಿಜೆಪಿ ಇಂದ ಮೊದಲ ಬಾರಿ ಎಂ ಎಲ್ ಎ ಅವ್ರ ಲೆಕ್ಕ ಹೆಂಗೆ ಅಂತಂದ್ರೆ ತುಮಕೂರು ಅವರಲ್ಲಿ ಸುರೇಶ್ ಗೌಡ ಗೆದ್ದರೆ ಇವರು ಮಿನಿಸ್ಟರ್ ಆಯ್ತಿರ್ಲಿಲ್ಲ ಹೌದು ಸುರೇಶ್ ಗೌಡ ತುಮಕೂರು ಸೋಲಾಗಿ ಸೋಲ್ಲಾಗಿ ಮಾಧುಸ್ವಾಮಿ ಮಿನಿಸ್ಟರ್ ಪಟ್ಟ ಸಿಕ್ತು ಬಿಜೆಪಿ ಇಂದ ಮೊದಲ ಬಾರಿ ಎಂ ಎಲ್ ಎಗ್ಲೇ ಮಿನಿಸ್ಟರ್ ಮಿನಿಸ್ಟರ್ ಮಾಧುಸ್ವಾಮಿ ಸೊ ಹೆಂಗೆ ಅಂದ್ರೆ ಕಳೆದ ಬಾರಿ ಜೈಚಂದ್ ಅವ್ರ ಮಗ ಕಂಟೆಸ್ಟ್ ಮಾಡೋದ್ರಲ್ಲಿ ಹೌದು ಜೈಚಂದ್ ಅವ್ರ ಮಗ ಕಂಟೆಸ್ಟ್ ಮಾಡಿ ಶಿರಾ ಅವ್ರದ್ದು ಬಂದು ಚಿಕ್ಕನಾಯ್ಕಳಿ ಅಪ್ಪ ಜಯ ಶಿರಾದಲ್ಲಿ ಮಗ ಚಿಕ್ಕನಾಯ್ಕಳಿ ಚಿಕ್ಕನಾಯ್ಕಳಿ ಸತೀಶ್ ಗೆ ಟಿಕೆಟ್ ತಪ್ಸಿ ಶಾಸಕ ಸದಸ್ಯ ಟಿಕೆಟ್ ತಪ್ಸಿ ನಲ್ವತ್ತೈದು ಸಾವಿರ ಓಟ್ ಪಡೆದ್ರು ಸಂತೋಷ್ ಜಯಚಂದ್ರ ಆಮೇಲೆ ಏನಾಯ್ತು ಕಿರಣ್ ಕುಮಾರ್ ಸಪೋರ್ಟ್ ಮಾಡೋರು ಇದೆ ಮಾಧುಸ್ವಾಮಿ ಅವ್ರಿಗೆ ಹೌದು ಆ ಜೆ ಡಿ ಜೆಡಿಎಸ್ ಹೋಗೋದು ಜೈಶೇನ್ ಅವ್ರ ಮಗ ಸಂತೋಷ್ ಬಂತು ನಮ್ಮ ಕುಲ ಬಾಂಧವ ಅಂತ ಓಟ್ ಹಾಕಿದ್ರು ಆಗಲಿ ಕುರುಬ ಕಮ್ಯುನಿಟಿಯ ಸುರೇಶ್ ಬಾಬು ಇದೇ ಡಿ ಎಸ್ ಅಲ್ಲಿ ಅವರು ಹತ್ತೆ ಹತ್ತು ಸಾವಿರದಲ್ಲಿ ಸೋತರು ಎಂಬತ್ತೊಂಬತ್ತು ಹತ್ತು ಸಾವಿರ ಓಟಲ್ ಮಾಧುಸ್ವಾಮಿ ಚುನಾವಣೆಗೆ ಸೋತರು ಬಟ್ ಈ ಬಾರಿ ಹಂಗಿಲ್ಲ ಟಿಕೆಟ್ ನನಗೆ ನಾನಿಲ್ಲಿ ಬಿಜೆಪಿಯಿಂದ ಎರಡ್ ಸಾವಿರದ ಎಂಟರಲ್ಲಿ ಸೋತೋನು ಹದಿಮೂರಲ್ಲಿ ಸೋತೋನು ಎರಡ್ ಸಾವಿರದ ನಾಲ್ಕಲ್ಲಿ ಇಂದ ಗೆದ್ದವನು ನಾನು ಕಿರಣ್ ಕುಮಾರ್ ನನ್ಗೆ ಟಿಕೆಟ್ ಬೇಕು ಅಂತ ಕಿರಣ್ ಕುಮಾರ್ ನಿಂತವರು ಜೆಡಿಎಸ್ ಇಂದ ಸುರೇಶ್ ಬೌ ಫಿಕ್ಸ್ ಮಾಧುಸ್ವಾಮಿನ ಸಿಟ್ಟಿಂಗ್ ಎಮ್ ಎಲ್ ಎ ಮಿನಿಸ್ಟರ್ ಎಲ್ಲಾರು ಸೀಟ್ ಕಿತ್ಕೊಂಡ್ ಬಟ್ ಇಲ್ಲಿ ಮಾಧುಸ್ವಾಮಿ ಅವರಿಗೆ ನೋಡಿ ಅಂತ ಅವ್ರಂತೆ ಅವ್ರೇನಿಲ್ಲ ನಂಗೆ ಟಿಕೆಟ್ ಯಾರು ಏನೇ ಹೇಳಿ ಯಾವ ಚಾನಲ್ ಅವ್ರ್ ಏನೇ ಹೇಳಿ ನನಗೆ ಸ್ವಲ್ಪ ಏನೋ ತಿಪ್ಟೂರ್ ಕಾಂಗ್ರೆಸ್ ಏನ್ ನಿಲ್ತಾರೆ ಚರ್ಚೆ ಇತ್ತು ಬಟ್ ಇಲ್ಲ ಮಾಧುಸ್ವಾಮಿ ಚುನಾವಣೆ ನಿಲ್ಲದ್ ಫಿಕ್ಸ್ ಕಿರಣ್ ಕುಮಾರ್ ಚುನಾವಣೆ ನಿಲ್ಲದ್ ಫಿಕ್ಸ್ ಫಿಕ್ಸ್ ಬಾಬು ಜೆಡಿಎಸ್ ಮಾಧುಸ್ವಾಮಿ ಕಿರಣ್ ಕುಮಾರ್ ಯಾವ ಚಿಹ್ನೆ ಅಂತ ಗೊತ್ತಾಗುತ್ತೆ ಬಿಜೆಪಿ ಚಿಹ್ನೆ ಮಾಧುಸ್ವಾಮಿಗೆ ಕಿರಣ್ ಕುಮಾರ್ ಎಲ್ಲ ಸಿಕ್ಕರೆ ಇನ್ನೊಬ್ರು ಕಾಂಗ್ರೆಸ್ ಚಿಹ್ನೆ ಹೋಗ್ತಾರೆ ಹೌದು ಕಾಂಗ್ರೆಸ್ ಕಡೆ ಹೋಗ್ತಾರೆ ಮಾಧುಸ್ವಾಮಿ ಹೋಗ್ಬೋದು ಇಲ್ದ ಕಿರಣ್ ಕುಮಾರ್ ಕಿರಣ್ ಕುಮಾರ್ ಹೋಗ್ಬಹುದು ಒಬ್ರು ಅತ್ಲ ಕಡೆ ಹೋಗ್ತಾರೆ ಸುರೇಶ್ ಬಾಬು ಪ್ಲಸ್ ಸುರೇಶ್ ಬಾಬುಗೆ ಪ್ಲಸ್ ಅಂದ್ರೆ ಕಾಂಗ್ರೆಸ್ ಇಂದ ಏನಾರ ಹೌದು ಕಾಂಗ್ರೆಸ್ ಇಂದ ಏನಾರು ಕಿರಣ್ ಕುಮಾರ್ ನಿಂತ್ಕೊಂಡ್ರೆ ಅನುಕೂಲ ಕಿರಣ್ ಕುಮಾರ್ ಅಂತಿದೆ ಮಾಧುಸ್ವಾಮಿ ಬಟ್ ಸುರೇಶ್ ಬಾಬು ಅವ್ರಿಗೆ ಮದ್ಲಿನಷ್ಟು ಅವ್ರಿಗೆ ಮನಿ ಪವರ್ ಇಲ್ಲ ವಿಟಮಿನ್ ಎಂ ಕೊರತೆ ಕಾಡ್ತಾ ಇದೆ ಸುರೇಶ್ ಬಾಬು ಮದ್ಲಿನ ಸ್ಟ್ರಾಂಗ್ ಇಲ್ಲ ಮದ್ಲಿನಷ್ಟು ಆಕ್ಟಿವ್ ಇಲ್ಲ ಅನ್ನೋದೊಂದು ಚರ್ಚೆ ಇದೆ ಆದ್ರೆ ಸುರೇಶ್ ಬಾಬು ಸದ್ಯದ ಸನ್ನಿವೇಶದಲ್ಲಿ ಮುನ್ನಡೆಯ ಕಾಯ್ಕೊಂಡಿದೆ ಯಾಕಂದ್ರೆ ಬಿಜೆಪಿ ಗೊಂದಲ ಇದೆಯಲ್ಲ ಹೌದು ಯಾರೋ ಇಬ್ಬರಲ್ಲಿ ಯಾರೋ ಒಬ್ರು ಟಿಕೆಟ್ ತಗೋಬೇಕು ಬಿಜೆಪಿ ಇನ್ನೊಬ್ರು ಬಂದು ಇನ್ನೊಂದು ಪಾರ್ಟಿಗೆ ಹೋಗ್ಬೇಕು ಅವಾಗ ಒಂದ್ ಕ್ಲಾರಿಟಿ ಸಿಗುತ್ತೆ ಅಲ್ಲಿವರೆಗೂ ಅವ್ರ ಟಿಕೆಟ್ ಯಾರಿಗೆ ಅಂತ ಹೇಳೋರ್ಗೆ ಇಲ್ಲ ಒಂದು ಮಾಧುಸ್ವಾಮಿ ಅವ್ರನ್ನ ಆಚಕಿಲ್ಲ ಅಂದ್ರೆ ಕಿರಣ್ ಕುಮಾರ್ ಅವ್ರ ನಿಮ್ಗೆ ಟಿಕೆಟ್ ಇಲ್ಲ ಅಂತ ಹಾಕ್ಬೇಕು ಇಲ್ಲ ನೀವು ಸುಂದಿರ್ಬೇಕು ಅವಾಗ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಅಲ್ಲಿವರೆಗೆ ಸುರೇಶ್ ಬಾಬು ನವೆಂಬರ್ಗೆ ಡಿಸೆಂಬರ್ಗೆ ಜನವರಿಗೆ ಮುಂದೆ ಟಿಕೆಟ್ ತಕೊಂಡ್ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಚಿತ್ರಣ ಗೊತ್ತಾಗುತ್ತೆ ಅಲ್ಲಿವರೆಗೂ ಚಿಕ್ಕನಾಯಕ್ನಲ್ಲಿ ಜೆಡಿಎಸ್ಗೆ ಅನುಕೂಲಕರ ವಾತಾವರಣ ಇರುತ್ತೆ ಹೌದು ಇನ್ನು ಮುಂದಿನ ಕ್ಷೇತ್ರ ತಿಪ್ಪಟೂರು ಎರಡು ಸಾವಿರದ ಎಂಟರಲ್ಲಿ ಬಿ ಸಿ ನಾಗೇಶ್ ಬಿ ಜೆ ಪಿಯಿಂದ ಷಡಕ್ಷರಿ ಕಾಂಗ್ರೆಸ್ಸಿಂದ ಎರಡು ಸಾವಿರದ ಹದಿಮೂರು ಬಿ ಸಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಸುಮಾರು ಅರವತ್ತೊಂದು ಸಾವಿರ ಓಟನ್ನು ತಗೋತಾರೆ ಯಾಕೆಂದರೆ ಷಡಕ್ಷರಿ ಮೂವತ್ತೈದು ಸಾವಿರ ಓಟನ್ನು ತಗೊಂಡು ಸೋಲ್ತಾರೆ ಶಿಕ್ಷಣ ಸಚಿವರ ಕ್ಷೇತ್ರ ತಿಪ್ಪಟೂರು ಆಬ್ವಿಯಸ್ಲಿ ಬಿ ಸಿ ನಾಗೇಶ್ ಅವ್ರಿಗೆ ಯಾವುದೇ ಕಾಂಪಿ ಕಾಂಪಿಟೇಷನ್ ಇಲ್ಲ ಯಾರೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ತಿಕ್ಕಾಟಗಳಿವೆ ಷಡಕ್ಷರಿ ಅವರ ಹಿಂದಿಕ್ಕಿ ಇನ್ನೊಂದ್ ಜನ ಟಿಕೆಟ್ ಗೆ ಒದ್ದಾಡ್ತಾ ಇದ್ದಾರೆ ಶಶಿಧರ್ ಲೋಕೇಶ್ ಅವರು ಶಾಂತಕುಮಾರ ಆದ್ರೆ ಜೆಡಿಎಸ್ ಇಂದ ಮಾತ್ರ ಕನ್ಫರ್ಮ್ ನಜಾಮರಿ ಅನ್ನೋದು ಹೆಸರು ಬರ್ತಿದೆ ಏನಿದೆ ನವಂಬರ್ ಟ್ರೆಂಡ್ ನವಂಬರ್ ಟ್ರೆಂಡ್ ಏನಿದೆ ಅಂತಂದ್ರೆ ಇಲ್ಲಿ ಬಿ ಸಿ ನಾಗೇಶ್ ಬ್ರಾಹ್ಮಣ ಸಮುದಾಯ ಸೇರಿದವರು ಹೌದು ಲಿಗ್ಗಾಯಿತ ಸಮುದಾಯದ ಮತಗಳು ಜಾಸ್ತಿ ಇದೆ ಆದರೂ ಸಹ ಈ ಸಂಘ ಆರ್ ಎಸ್ ಎಸ್ ಮ್ಯಾನ್ ಹೌದು ಪರಿವಾರದ ಮನುಷ್ಯ ಸಿ ನಾಗೇಶ್ ಜನಗಳ ಜೊತೆ ಹಂಗೆ ಹೊಂದ್ಕೊಂಡವ್ರೆ ಗೆಲ್ತವ್ರೆ ಮಿನಿಸ್ಟರ್ ಆದ್ರೂ ಇಲ್ಲ ಟ್ರೈನಲ್ಲಿ ಓಡಾಡೋದು ಇವೆಲ್ಲ ನೋಡೋದೆಲ್ಲ ನೋಡ್ತಾ ಇದೀವಲ್ಲ ಹೌದು ಏನೋ ಕಾರ್ ಕೊಟ್ಟಿರ್ತಾರೆ ಸರ್ಕಾರ ಡೀಸೆಲ್ ಕೊಡುತ್ತೆ ಕಾಸು ಕೊಡುತ್ತೆ ಆದ್ರೂ ಸಮ್ ಟೈಮ್ ಏನೋ ಇರ್ತಾವಲ್ಲ ಬೆಂಗಳೂರು ಓಡಾಡ್ತಾರೆ ಓಡಾಡ್ತಾರೆ ಸೊ ಇಲ್ಲಿ ಷಡಕ್ಷರಿಗ ಟಿಕೆಟ್ ಶಶಿಧರ್ಗ ಲೋಕೇಶ್ವರಪ್ಪನ್ಗ ಶಾಂತ್ ಕುಮಾರ್ಗ ಅನ್ನೋದು ಇದೆ ಅದೇನು ಕ್ಲಾರಿಟಿ ಇಲ್ಲ ಸೊ ರಂಜಾಮರಿ ಅಷ್ಟು ಪ್ರಭಾವಿಯಾಗಿ ಉಳ್ಕೊಂಡಿಲ್ಲ ಇದೆ ಜೆಡಿಎಸ್ ಡಿ ಎಸ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಫೈಟ್ ಈ ಕ್ಷೇತ್ರದಲ್ಲಿ ಹೌದು ನೋಡಬೇಕು ಕಾಂಗ್ರೆಸ್ ಟಿಕೆಟ್ ಯಾರು ಮೇಲೆ ನಿರ್ಧಾರ ಬಿಜೆಪಿ ಸೇಫ್ ಹೌದು ಮುಂದಿನ ಕ್ಷೇತ್ರ ತುರುವೇಕೆರೆ ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಇಂದ ಜಗೇಶ್ ಅವರು ಗೆಲ್ತಾರೆ ಜೆಡಿಎಸ್ ಇಂದ ಎಂಟಿ ಕೃಷ್ಣಪ್ಪ ಅವರ ಸಾವಿರದ ಹದಿಮೂರು ಮಸಾಲೆ ಜಯರಾಮ್ ಅವ್ರ ಪ್ರೆಸೆಂಟ್ ಎಲ್ ಎ ಬಿಜೆಪಿಯಿಂದ ಅರವತ್ ಸಾವಿರಕ್ಕೂ ಅಧಿಕ ಓಟನ್ನು ತಗೊಂಡು ಗೆಲ್ತಾರೆ ಯಾಕಂದ್ರೆ ಕೃಷ್ಣಪ್ಪ ಅವರನ್ನು ಕೂಡ ತುಂಬಾ ಕಳಪೆ ಹಾಕಿಸುತ್ತ ಐವತ್ತೆಂಟು ಸಾವಿರ ಓಟ ತಗೊಳ್ತಿರ ಅವರು ಕೂಡ ಅಬ್ಬಿಯಸ್ಲಿ ಬಿಜೆಪಿಯಿಂದ ಮಸಾಲೆ ಜಯರಾಮ್ ಅವರ ಹೆಸರು ಈಗ ಕನ್ಫರ್ಮು ಆದ್ರೆ ಕಾಂಗ್ರೆಸ್ ಅಲ್ಲಿ ಕಾಂತರಾಜು ಜೆಡಿಎಸ್ ಬಿಜೆಪಿ ಫೈಟ್ ಆಗುತ್ತಾ ಸಲ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ ಬೆಮ್ಮಲ್ ಕಾಂತರಾಜು ಬಂದು ಕಾಂಗ್ರೆಸ್ ಇಂದ ಟಿಕೆಟ್ ತಗತವ್ರೆ ಮಸಾಲೆ ಜೈರಾಮ್ ಬಿಜೆಪಿಯಿಂದ ಅವರಿಬ್ರು ಮಸಾಲಾ ಜರಾಮ್ ಹದ್ಮೂರಲ್ಲಿ ಸೋತಿದ್ದು ಸ್ವಲ್ಪ ಓಟ್ ಅಲ್ಲಿ ಹದಿನೆಂಟಲ್ಲಿ ಗೆದ್ದಿದ್ದು ಸ್ವಲ್ಪ ಸಾವಿರ ಓಟ್ ಅಲ್ಲಿ ಇಲ್ಲಿ ಕಥೆ ಏನು ಅಂತಂದ್ರೆ ಬಿಜೆಪಿ ಓಟ್ ಬ್ಯಾಂಕ್ ಸ್ಟಿಕ್ ಅನ್ ಆಗಿರ್ತದೆ ಈ ಮಸಾಲೆ ಜೈರಾಮ ಕಾಂಗ್ರೆಸ್ ಅವರೇನು ಬಿಜೆಪಿ ಓಟ್ ಹಾಕಲ್ಲ ಹೌದು ಬಿಜೆಪಿ ಅವ್ರು ಕಾಂಗ್ರೆಸ್ ಹಾಕಲ್ಲ ಬೇಕಾದ್ರೆ ಜೆಡಿಎಸ್ ಹಾಕ್ತಾರೆ ಜೆಡಿಎಸ್ ಹಾಕ್ತಾರೆ ಹೌದು ಜೆ ಡಿ ಬೇಕಾದ್ರೆ ಕಾಂಗ್ರೆಸ್ ಹೋಗ್ತಾರೆ ಬಿಜೆಪಿ ಓಟ್ ಹಾಕ್ತಾರೆ ಅಂದ್ರೆ ಒಂಥರ ಮಿಕ್ಸ್ಡ್ ಮಿಕ್ಸ್ಡ್ ಒಪಿನಿಯನ್ ಆ ಮಟ್ಟಿಗೆ ಬಿಜೆಪಿ ಅವ್ರಿಗೆ ಆಕ್ರೋಶ ಕಾಂಗ್ರೆಸ್ ಮೇಲೆ ಇದು ರಾಜಕಾರಣ ಇಲ್ಲಿ ಇಲ್ಲೇನೋ ಕಾಂತರಾಜು ಬಂದಿರೋದು ಯಾರದು ಮೂಲ ಓಟು ಅಲ್ಪಸಂಖ್ಯಾತರ ಕೇಳ್ತಾರೆ ಮುಸ್ಲಿಮ್ಸ್ ಓಟ ಕಾಂಗ್ರೆಸ್ ಹಾಕ್ತಾರೆ ಇಲ್ಲ ಜೆಡಿಎಸ್ ಡಿ ಎಸ್ ಹಾಕ್ತಾರೆ ಬಿಜೆಪಿಗೆ ಹಾಕಲ್ಲ ಅಲ್ಪಸಂಖ್ಯಾತರು ಒಂದಷ್ಟು ದಲಿತರೆಲ್ಲ ಏನಿದ್ರು ಅವ್ರ ಓಟ್ ಎಲ್ಲಾ ಜೆಡಿಎಸ್ ಗೆ ಎಸ್ ಹೋಗೋದು ಈ ಬೆಮೆಲ್ ಕಾಂತರಾಜು ಬಂದ ಪರಿಣಾಮ ಎಗೇನೇಸ್ಟ್ ಬಿಜೆಪಿ ಓಟ್ನ ನ ಅವ್ರು ಕಿತ್ಕೋತಾರೆ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಈ ಮುದ್ದನ್ಮೈ ಗೌಡ್ ತುಮಕೂರ್ನ ಎಕ್ಸ್ ಎಂ ಪಿ ಬಿಜೆಪಿ ಸೇರ್ಕೊಂಡವ್ರೆ ಅವರು ಎರಡ್ ಸಾವಿರದ ಮೋದಿ ಮೋದಿಯಲ್ಲಿ ಬಿಜೆಪಿ ಪಂ ಪಿ ಆಗಿದ್ರು ತುಮಕೂರಲ್ಲಿ ಬಸವರಾಜ್ ಸೋಲ್ಸಿ ಸಾರಿ ಕಾಂಗ್ರೆಸ್ ಎಂ ಪಿ ಆಗಿದ್ರು ಈಗ ಅವೆಲ್ಲಾ ಫ್ಯಾಕ್ಟರ್ಸ್ ಮತ್ತೆ ಮಸಾಲೆ ಜಯರಾಮ್ ಕ್ಷೇತ್ರ ಗೆದ್ಮೇಲೆ ಓಡೋಗಿಲ್ಲ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಚುನಾವಣೆ ಮಾಡ್ತಾವ್ರೆ ಸಿಂಪಲ್ ಮನುಷ್ ಎಂಟಿ ಕೃಷ್ಣಪ್ಪ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅವರು ಬಟ್ ಮಸಾಲೆ ಜಯರಾಮು ಸೈಲೆಂಟ್ ಆಗಿದ್ರು ಸ್ವಲ್ಪ ಜನಗಳ ಜೊತೆ ಜಾಸ್ತಿ ಹತ್ರ ಇದಾರೆ ಸೊ ಈ ಕಾರಣಕ್ಕೆ ಇಲ್ಲಿ ಪೂರಕವಾಗಿ ನಮ್ಮಲ್ಲಿ ಗುಬ್ಬಿ ವಾಸು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕಡೆ ಹೆಜ್ಜೆ ಹಾಕಿರೋದು ಸಹ ಅಲ್ಲಿ ಸ್ವಲ್ಪ ಆಚೆಚೆ ಸ್ವಲ್ಪ ಲಿಟಲ್ ಬಿಟ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ ಸೊ ಈ ಕ್ಷೇತ್ರ ಕಳೆದ ತಿಂಗಳು ಕೂಡ ಬಿಜೆಪಿ ಪೂರಕವಾಗಿತ್ತು ಈ ತಿಂಗಳು ಸಹ ಮಸಾಲಾ ಜಯರಾಮ್ಗೆ ಬಿಜೆಪಿಗೆ ಮಸಾಲೆ ಜಯರಾಮ್ಗೆ ಬಿಜೆಪಿ ಮಸಾಲೆ ಜಯರಾಮ್ ಇಂದ ನಿಂತಿದ್ರಾಗ ಹೌದೇ ಬಟ್ ಮಸಾಲೆ ಜಯರಾಮ್ಗೆ ಅಂದ್ರೆ ಬಿಜೆಪಿಗೆ ಪೂರಕವಾಗಿದೆ ತಿಪ್ಟೂರ್ ತುರುವೇಕೆರೆಯಲ್ಲಿ ಬಿಜೆಪಿ ಮುನ್ನಡೆಯ ಕಾಯ್ದುಕೊಂಡಿದೆ ನವೆಂಬರ್ ಸರ್ವಿನಲ್ಲಿ ಖಂಡಿತ ಇನ್ನ ಕುಣಿಗಲ್ ಮುಂದಿನ ಕ್ಷೇತ್ರ ಕಾಂಗ್ರೆಸ್ ಎರಡ್ ಸಾವಿರದ ಎಂಟರಲ್ಲಿ ರಾಮ ಸ್ವಾಮಿ ಗೌಡ ಅವರು ಗೆಲ್ತಾರೆ ನಾಗರಾಜ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಜೆ ಡಿ ಎಸ್ ಇಂದ ಗೆಲ್ತಾರೆ ರಂಗನಾಥ್ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲ್ತಾರೆ ಐವತ್ತೆಂಟು ಸಾವಿರಕ್ಕೂ ಅಧಿಕ ಓಟ್ ತಗೊಂಡು ಮುದ್ದು ಹನುಮೇಗೌಡ ಕೃಷ್ಣ ಕುಮಾರ್ ಅವರು ಸೋಲ್ತಾರೆ ಕಳೆದ ಚುನಾವಣೆಯಲ್ಲಿ ಐವತ್ಮೂರು ಸಾವಿರ ಓಟ್ ತಗೋತಾರೆ ಆದರೆ ಆಬ್ವಿಯಸ್ಲಿ ಈ ಬಾರಿ ಪಿಯಿಂದ ಮುದ್ದು ಹನುಮೇಗೌಡರ ಕೃಷ್ಣ ಕೃಷ್ಣ ಕುಮಾರ ಈ ರೀತಿ ಒಂದು ಕಾಂಪಿಟೇಷನ್ ನಡೀತಾ ಇದೆ ಹಾಗೇನೆ ಕಾಂಗ್ರೆಸ್ ಅಲ್ಲಿ ಕೂಡ ರಂಗನಾಥ್ ಮತ್ತು ಬಿ ಬಿ ರಾಮ್ ಗೌಡ ಇಬ್ರು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಮುದನ್ಮೇಗೌಡರು ಕಾಂಗ್ರೆಸ್ನ ಬಹಳ ವರ್ಷದ ಸೀಟ್ ಬಿಟ್ಕೊಟ್ರು ಹೌದು ಹಿಂಗೆ ಸಿಟ್ಟಿಂಗ್ ಸ್ಥಾನ ಎಂ ಪಿ ಬಹಳ ವರ್ಷ ಕಾಯ್ದು ಒಂದ್ ನಾಲ್ಕು ವರ್ಷ ಏನೋ ಮಾಡ್ತಾ ಇವ್ರು ಎಮ್ ಎಲ್ ಎಮ್ ಎಲ್ ಸಿ ರಾಜ್ಯಸಭೆಗೆ ಮಾತು ಕೊಟ್ಟಂಗೆ ಕಳಿಸ್ತಾರೆ ಅಂತ ಕಾಂಗ್ರೆಸ್ ತಪ್ಪದ್ರು ತಪ್ಪದು ದೇವೇಗೌಡ್ರನ್ನ ಕರ್ಕಬಂದಿ ತುಮಕೂರಿಗೆ ನಿಲ್ಸಿದ್ದೆ ಈ ಪರಮೇಶ್ವರ್ ಈ ಡಿ ಕೆ ಶಿವಕುಮಾರ್ ಇವರೆಲ್ಲ ಸೇರ್ಕಂಡ್ ಬಲಿ ಹಾಕುದ್ರು ಆಕ್ರೋಶ ಅವ್ರಿಗೆ ಡಿ ಕೆ ಶಿವಕುಮಾರ್ ಷಟ್ಕಾನೇ ರಂಗನಾಥ್ ಹೌದು ಡಿ ಕೆ ವೈಫ್ ಸಹೋದರಿ ರಂಗನಾಥ ರಂಗನಾಥ್ ರಂಗನಾಥ್ ಇಲ್ಲಿ ರಂಗನಾಥ್ ಕಾಂಗ್ರೆಸ್ ಇಂದ ಸಹ ಟಿಕೆಟ್ ಮಿಸ್ ಮಾಡಿ ನಾನು ಚುನಾವಣೆ ಅಷ್ಟೇ ಕಾಂಗ್ರೆಸ್ ಟಿಕೆಟ್ ಕೊಡಿ ಕೊಡಲ್ವಾ ಇಂಡಿಪೆಂಡೆಂಟ್ ರೆಡಿ ಅಂತ ಹೌದು ಇಲ್ಲಿ ಮುದ್ದನ್ಮೇಗೌಡ ಕೃಷ್ಣ ಕುಮಾರ್ ಮೂರು ಬಾರಿ ಅಪ್ ಹೌದು ಎಂಟರಲ್ಲಿ ಹದ್ಮೂರಲ್ಲಿ ಹದಿನೆಂಟರಲ್ಲಿ ಮುಂದಕ್ಕೆ ಬರ್ಲಿಲ್ಲ ಮೂರು ಸಾರಿ ಪಕ್ಷ ಅವಕಾಶ ಕೊಟ್ಟಿದೆ ಸಾಧ್ಯ ಆಗ್ತಾ ಇಲ್ಲ ಸೊ ಹಾಗಾಗಿ ಇದು ಕಡೆ ಚುನಾವಣೆ ಮತ್ತೆ ನನಗೆ ಕಂಟಿನ್ಯೂ ಮಾಡಲ್ಲ ಇದೊಂದು ಅವಕಾಶ ಮಾಡಿ ನನಗೆ ಮುದನ್ಮೇಗೌಡರು ಟಿಕೆಟ್ ಕೊಡೋದ್ರಿಂದ ಎಲ್ಲಾ ಕಡೆ ಅನುಕೂಲ ಆಗತ್ತೆ ಅವ್ರ ಎಂ ಪಿ ಬಂದಿಲ್ಲ ಇಲ್ಲಿ ಎಮ್ ಎಲ್ ಎಕ್ಕೆ ಬಂದಿರೋದು ಹೌದು ಪಾರ್ಟಿಗಳಿದ್ರೆ ಪಾರ್ಟಿ ಅದನ್ನ ಒಪ್ಕೊಂಡು ಸೇರ್ಕೊಂಡಿದ್ದಾರೆ ಬಿಕಾಸ್ ಆಫ್ ಹತ್ರದಿಂದ ಗೊತ್ತಿರೋ ಕಾಣ ನನಗೆ ಮುದನ್ಮೇಗೌಡರಿಗೆ ಎಮ್ ಎಲ್ ಎ ಟಿಕೆಟ್ ಕನ್ಫರ್ಮ್ ಆದ್ಮೇಲೆ ಅವರು ಪಾರ್ಟಿ ಸೇರ್ಕೊಂಡಿದ್ದು ಅವರು ಕನ್ಫರ್ಮ್ ಮಾಡ್ಕೊಂಡು ಕರ್ಕೊಂಡು ಮುದನ್ಮೇಗೌಡರಿಗೆ ಟಿಕೆಟ್ ಕೊಡೋದ್ರಿಂದ ಕುಣಿಗಲ್ ಗ್ರಾಮಾಂತರದ ಸುರೇಶ್ ಗೌಡ್ರಿಗೆ ತುರುವೇಕೆರೆಯಲ್ಲಿ ಮಸಾಲೆ ಜಯರಾಮ್ ಅವ್ರಿಗೆ ಅಂದ್ರೆ ತುಮಕೂರು ಸಿಟಿ ಜ್ಯೋತಿ ಗಣೇಶ್ಗೆ ಮಧುಗಿರಿಲಿ ಒಂದಷ್ಟು ಓಟ್ ಬರುತ್ತೆ ಕೊರಟಕೆಯಲ್ಲಿ ಒಂದಷ್ಟು ಓಟ್ ಬರುತ್ತೆ ಸೊ ಇವೆಲ್ಲ ಕಾರಣದಿಂದಾಗಿ ಮುದನ್ಮೇಗೌಡ್ರ ಬಿಜೆಪಿ ಪ್ಲಸ್ ಹಾಗಾಗಿ ಕೃಷ್ಣ ಕುಮಾರ್ ಕೊಟ್ರೆ ಅವರು ಕುಣಿಗಲ್ಗಷ್ಟೇ ಕ್ಯಾಂಡಿಡೇಟ್ ಹೌದು ಮುದನ್ಮೇಗೌಡರು ಕೊಟ್ರೆ ಹಳೆ ಕಾಂದನ ಅವರ ಅಲ್ಲಿ ಎರಡ್ ಸಾರಿ ಕುಣಿಗಲ್ ಎಮ್ ಎಲ್ ಆಗಿದ್ರು ಹಳೆ ಕುಣಿಗಲ್ ಕ್ಷೇತ್ರಕ್ಕೆ ಎಂಎಲ್ ಎ ಆಗಿದ್ರು ಅದೊಂದರ್ಧ ಕುಣಿಗಲ್ ಸೇರ್ಕೊಂಡಿದ್ದೀಗ ಒಂದರ್ಧ ತುಮಕೂರಲ್ಲಿ ಇದೆ ಸೊ ಈ ಕಾರಣದಿಂದಾಗಿ ಇಲ್ಲಿ ಮುದನ್ಮೇಗೌಡರು ಬಹುತೇಕ ಕನ್ಫರ್ಮ್ ಕೃಷ್ಣ ಕುಮಾರ್ ಆಗ್ತಾರಾ ರೆಬೆಲ್ ಆದ್ರೆ ಎಲ್ಲಿಗೂ ಹೋಗ್ತಾರೆ ಅತ್ರ ಕಲ್ ಜೆಡಿಎಸ್ ಅಲ್ಲಿ ಅವ್ರಣ್ಣ ಕಾಂಗ್ರೆಸ್ ಅಲ್ಲಿ ರಂಗನಾಥ್ ಕೊಡಲ್ಲ ಸೊ ಸುಮ್ನಿರದ ಪರವಾಗಿಲ್ಲ ಹೆಚ್ಚು ಕಮ್ಮಿ ಪಕ್ಷ ಅಧಿಕಾರ ಬರಬಹುದು ಅಂತ ಅವರು ಸುಮ್ನ ಸಾಧ್ಯತೆ ಇದೆ ಹೌದು ಇನ್ ರಾಮಸ್ವಾಮಿ ಗೌಡ್ ನಿಲ್ತಾರೆ ಇಂಡಿಪೆಂಡೆಂಟ್ ಆಗಿ ಇನ್ ಜೆಡಿಎಸ್ ಇಂದ ನಾಗರಾಜಯ್ಯ ಯಾಕಂದ್ರೆ ಮಕ್ಕಳಿಗೆ ಏನಾರ ಕೊಟ್ಟರೆ ಒಂದ್ ಸ್ವಲ್ಪ ಆಚೆ ಆಚೆ ಆಗ್ಬಹುದು ಮುದನ್ಮೇಗೌಡ್ ಸೀನಿಯರ್ ಜನ ಅವ್ರು ಗೊಟ್ಟ ಹಾಕ್ಬಿಟ್ರೆ ಕಷ್ಟ ಅಂತ ಮತ್ತೆ ನಾಗರಾಜ್ ಅವರು ಪ್ಲೇಸ್ ಮಾಡ್ತಾ ಇರೋದು ಈ ಕ್ಷೇತ್ರ ಕಳೆದ ತಿಂಗಳ ಸರ್ವೆಯಲ್ಲಿ ಬಿಜೆಪಿ ಒಂದ್ ಸ್ವಲ್ಪ ಇದಾಗಿತ್ತು ಈ ತಿಂಗಳು ಸ್ವಲ್ಪ ಇನ್ನೊಂದು ಕ್ಲಿಷ್ಟಕರವಾಗಿ ಹೋಗ್ತಾ ಇರೋ ಕಾರಣ ಕೃಷ್ಣಕುಮಾರ್ ಮೊನ್ನೆ ನಾನು ಕೂಡ ಎಮ್ ಎಲ್ ಎಸ್ಪಿಂಟ್ ಅಂತ ತಿಳ್ಕೊಂಡವ್ರ ಹೌದು ಬಂದಿರೋದು ಎಂ ಪಿಗೆ ಎಮ್ ಎಲ್ ಎಲ್ಲ ಅಂತ ತಿಳ್ಕೊಂಡವ್ರೆ ಸೊ ಬಿಜೆಪಿ ಒಂದ್ ಸ್ವಲ್ಪ ಇನ್ನು ಅಗ್ಗಜಗ್ಗಾಟ ಇರೋ ಕಾರಣ ಈ ತಿಂಗಳು ಸ್ವಲ್ಪ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹೌದು ಕುಣಿಗಲ್ನಲ್ಲಿ ಕುಣಿಗಲ್ನಲ್ಲಿ ಕರ್ನಾಟಕ ಟಿವಿ ನವಂಬರ್ ತಿಂಗಳ ಸರ್ವೆ ಮುಂದಿನ ತಿಂಗಳಿಗೆ ಮತ್ತೆ ಟ್ರೆಂಡ್ ಚೇಂಜ್ ಆಗ್ಬೋದು ಇನ್ನು ತುಮಕೂರು ಸಿಟಿ ಸೊಗಡು ಶಿವಣ್ಣ ಬಿಜೆಪಿಯಿಂದ ಎರಡ್ ಸಾವಿರದ ಎಂಟು ರಫೀಕ್ ಅಹಮದ್ ಅವರು ಗೆಲ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜ್ಯೋತಿ ಗಣೇಶ್ ಬಿಜೆಪಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲ್ತಾರೆ ಆದರೆ ಜ್ಯೋತಿ ಗಣೇಶ್ ಸೊಗಡು ಶಿವಣ್ಣಂಗ ಒಂದು ಕಡೆ ಇಲ್ಲೂ ಕೂಡ ಚರ್ಚೆ ನಡೀತಾ ಇದೆ ಬಿಜೆಪಿ ಟಿಕೆಟ್ ಯಾರಿಗೆ ತುಮಕೂರು ಸಿಟಿಲಿ ಅಂತ ಯಾಕಂದ್ರೆ ಕಳೆದ ಬಾರಿ ಅರವತ್ತು ಸಾವಿರಕ್ಕ ಅಧಿಕ ಓಟ್ ತಗೊಂಡಿದ್ರು ಗೋವಿಂದ ರಾಜು ವಿರುದ್ಧ ಗೋವಿಂದ ರಾಜು ಐವತ್ತೈದು ಸಾವಿರ ಅಂದ್ರೆ ಐದು ಸಾವಿರ ಲೀಡರ್ ಗೆದ್ದಿದ್ರು ಜ್ಯೋತಿ ಗಣೇಶ್ ಅವರು ಏನಾಗ್ಬೋದು ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಕೂಡ ರಫೀಕ್ ಅಹಮದ್ ಮತ್ತು ಶಶಿ ಹುಳಿಕುಂಟೆ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ಅಲ್ಲಿ ಗೋವಿಂದ ರಾಜು ಏನಿದೆ ಟ್ರೆಂಡ್ ತುಮಕೂರು ಸಿಟಿ ಇಲ್ಲಿ ಜ್ಯೋತಿ ಗಣೇಶ್ ಹದ್ ಮೂರಲ್ಲಿ ಕೆಜೆಪಿ ಹದಿನೆಂಟರಲ್ಲಿ ಬಿಜೆಪಿ ಗೆದ್ರು ಬಸವರಾಜ್ ಮಗ ಈಗ ಬಸವರಾಜು ನೆಕ್ಸ್ಟ್ ಎಂ ಪಿ ಟಿಕೆಟ್ ಕೊಡಲ್ಲ ಅವ್ರೆಲ್ಲ ವಯಸ್ಸಾಯ್ತು ಸೊ ಹಾಗಾಗಿ ಜ್ಯೋತಿ ಗಣೇಶ್ ಕೊಡ್ತಾರೆ ಸೊಗಡು ಶಿವಣ್ಣ ಅವ್ರನ್ನ ಎಂ ಪಿ ಕಳಿಸಬಹುದು ಇಲ್ಲ ಇವ್ರಿಬ್ರಲ್ಲ ಯಾರೋ ಒಬ್ರು ಎಂ ಪಿ ಎಂ ಎಲ್ ಏನೋ ಮಾತುಕತೆ ಮಾಡಬಹುದೇನೋ ಮಾಡಬಹುದು ಯಾಕಂದ್ರೆ ಸೊಗಡು ಶಿವಣ್ಣ ಇಂದ ಜ್ಯೋತಿ ಗಣೇಶ್ ನಿಂತಕ ಮೂರನೇ ಪ್ಲೇಸ್ ಹೋಗ್ಬಿಟ್ರು ಹೌದು ಹೌದು ಹಾಗಂತ ಅವ್ರು ತುಂಬಾ ವೀಕ್ ಅಂತಲ್ಲ ಅದನ್ನ ನಾಲ್ಕೈ ನಾಲ್ಕ್ ಸಾರ್ ಗೆದ್ರು ಅದನ್ನ ಪಕ್ಷವನ್ನ ಕಟ್ಟೋಕೆ ಏನ್ ಬೆಳ್ಸ್ಕೊಳ್ಳಿಲ್ಲ ಅವರು ನಾನು ರಾಜ್ಯ ಮಟ್ಟದ ನಾಯಕ ಆಗ್ಬೇಕು ಅಂತ ಸೋಣ ಅವರು ಮಿನಿಸು ಕೂಡ ಆಗಿದ್ರು ಹೌದು ಶಿವಣ್ಣ ನೋಡಿ ಒಂದು ಅವಕಾಶ ಸಿಕ್ಕಿದಾಗ ಬೆಳಿಬೇಕು ಹೆಮ್ಮರವಾಗಿ ಆ ಹೆಮ್ಮರವಾಗಿ ಏನ್ ಬೆಳಿಲ್ಲ ಬೇರ್ ಬಿಡ್ಲಿಲ್ಲ ಸೊಗಡು ಶಿವಣ್ಣ ತುಮಕೂರ್ಗಷ್ಟೇ ಸೀಮಿತ ಆದ್ರು ಹೌದು ಹಂಗನ್ಬಿಟ್ಟು ಜ್ಯೋತಿ ಗಣೇಶನ್ ಸ್ಟೇಟ್ ಲೀಡರ್ ಆಗ್ಬಿಟ್ಟಿಲ್ಲ ಅವರು ತುಮಕೂರು ಸೀಮಿತ ಇಂಜಿನಿಯರ್ ಬೇಸಿಕಲಿ ಎಜುಕೇಟೆಡ್ ಅಬ್ಬರ್ದ ರಾಜಕಾರಣಿ ಅಲ್ಲ ಸಾಫ್ಟ್ ರಾಜಕಾರಣಿ ಜ್ಯೋತಿ ಗಣೇಶ ಬಟ್ ತಂತ್ರಗಾರ ತಂತ್ರಗಾರಿಕೆ ಮಾಡ್ತಾರೆ ಸ್ವಲ್ಪ ಹೊರಟಾಗಡ್ತಾರೆ ಬಸವರಾಜು ಅದು ಇವ್ರಿಗೆ ಈಚೆ ವ್ಯತ್ಯಾಸ ಆಗ್ಬಹುದೇನು ಬಸವರಾಜ್ ಜ್ಯೋತಿ ಗಣೇಶ್ ಹೊರ್ಟಾಗಿ ಮಾತಾಡಲ್ಲ ಬಸವರಾಜ್ ಬಸವರಾಜ್ ಅವರು ಬಟ್ ಜ್ಯೋತಿ ಗಣೇಶ್ಗೆ ಬಹುತೇಕ ಟಿಕೆಟ್ ಆಗ್ಬಹುದು ಇನ್ ಕಾಂಗ್ರೆಸ್ ರಫೀಕ್ ಅಹ್ಮದ್ ಎಕ್ಸ್ ಎ ಅಂಡ್ ಶಶಿ ಉಲ್ಕಂಟೆ ಅಂತ ಹೆಂಗ್ ಲೀಡರ್ ಅವರು ಕೇಳ್ತಾವ್ರೆ ಅಂಡ್ ಗೋವಿಂದರಾಜು ರಾಜು ಜೆಡಿಎಸ್ ಇಂದ ಅಟಿಕಾಬ್ಬು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಸೌಂಡ್ ಮಾಡ್ಬಿಟ್ಟು ಬಂದ್ರು ಅದೇ ಜೆಡಿಎಸ್ ಅಲ್ಲಿ ಇದೊಂದು ಸಮಸ್ಯೆ ಐತೆ ಕುಮಾರಣ್ಣ ಒಬ್ರು ಹೇಳಿರ್ತಾರೆ ರೇವಣ್ಣ ಒಬ್ರು ಕಾಂಗ್ರೆಸ್ ಆಗ್ತದೆ ಈಗ ಇತ್ತೀಚೆಗೆ ಬಟ್ ಈ ಕ್ಷೇತ್ರದಲ್ಲಿ ಗೋವಿಂದ ರಾಜು ಕಳೆದ ಬಾರಿ ಬರೀ ಐದ್ ಸಾವಿರದ ಇನ್ನೂರು ಓಟೆಲ್ ಹೋಗ್ತಿದ್ರು ಅಟಿ ಇವರು ಗೋವಿಂದ ರಾಜು ಜ್ಯೋತಿ ಗಣೇಶ್ವರ್ ಸೊಗಡು ಶಿವಣ್ಣ ಏನೋ ಟಿಕೆಟ್ ಸಿಗದೆ ಅವರ ಸೆಟ್ಲ್ ಏನಾರ ಗೋವಿಂದ ಗೆಲ್ಬಹುದು ಅಷ್ಟೇ ಬಟ್ ಅದೆಲ್ಲ ಸದ್ಯಕ್ಕೆ ಸಾಧ್ಯ ಅಲ್ವಲ್ಲ ಸೊ ಕಳೆದ ತಿಂಗಳು ಕೂಡ ಬಿಜೆಪಿ ಇತ್ತು ತುಮಕೂರಲ್ಲಿ ಈ ತಿಂಗಳು ಸಹ ಬಿಜೆಪಿ ನೋಡಿದೆ ಬಿಕಾಸ್ ಆಫ್ ಇಲ್ಲಿ ಮತೀಯ ಅಂದ್ರೆ ಕೋಮು ಧ್ರುವೀಕರಣ ಆಗತ್ತೆ ಹಿಂದೂ ವರ್ಸಸ್ ಮುಸ್ಲಿಂ ಓಟಿಂಗ್ ಆಗುತ್ತೆ ಹೌದು ಈ ಗೋವಿಂದ ರಾಜು ಬರ್ಲಾಗ ಒಂದ್ ಸ್ವಲ್ಪ ಡೈವರ್ಟ್ ಇದೆ ನೋಡ್ಬೇಕು ಬಟ್ ಸದ್ಯಕ್ಕೆ ಇಲ್ಲಿ ಬಿಜೆಪಿ ನೋಡೋಣ ಕಾಯ್ಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ತುಮಕೂರು ರೂರಲ್ ಸುರೇಶ್ ಗೌಡ ಅವರು ಬಿಜೆಪಿಯಿಂದ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಗೆಲ್ತಾರೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೌರಿ ಶಂಕರ್ ತುಂಬಾ ಹ್ಯೂಜ್ ಲೀಡರ್ ಗೆಲ್ತಾರೆ ಅಂದ್ರೆ ತುಂಬಾ ಓಟ್ ತಗೋತಾರೆ ಎಂಬತ್ತೆ ಸಾವಿರ ಓಟ್ ತಗೋತಾರೆ ಸುರೇಶ್ ಗೌಡ ಎಪ್ಪತ್ತೇಳು ಸಾವಿರ ಓಟ್ಗೆ ಸುಸ್ತಾಗಿ ಹೋಗ್ತಾರೆ ಅಂದ್ರೆ ಈ ಬಾರಿ ಆಬಿಯಸ್ಲಿ ಬಿಜೆಪಿ ಸುರೇಶ್ ಗೌಡ ಹೆಸರು ಕಾಂಗ್ರೆಸ್ ಇಂದ ನಿಂಗಪ್ಪ ಮತ್ತೆ ಸೂರ್ಯ ರಾಜ್ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ಇಂದ ಗೌರಿ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಗೆಲ್ಲುವ ಕುದುರೆ ಏನಿದೆ ಟ್ರೆಂಡ್ ತುಮಕೂರು ರೂರಲ್ ಅದೇ ಬಿಜೆಪಿಗೆ ಸುರೇಶ್ ಗೌಡ್ರು ಜೆಡಿಎಸ್ ಇಂದ ಗೌರಿಶಂಕರ್ ಕಾಂಗ್ರೆಸ್ ಇಂದ ನಿಂಗಪ್ಪ ಅವರು ಅಥವಾ ಸೂರ್ಯ ಮುಕುಂದರಾಜು ಇಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಬಿಜೆಪಿ ವರ್ಸಸ್ ಜೆಡಿಎಸ್ ಅದಕ್ಕಿಂತ ಹೆಚ್ಚಾಗಿ ಸುರೇಶ್ ಗೌಡ ವರ್ಸಸ್ ಗೌರಿಶಂಕರ್ ಹೌದು ಇಲ್ಲಿ ಜೆಡಿಎಸ್ ಕಳೆದ ನಮ್ಮ ತಿಂಗಳ ಸರ್ವೆ ಮುಂದೆ ಇತ್ತು ಬಟ್ ಈ ತಿಂಗಳ ಸರ್ವೇಲಿ ಈಗ ಸುರೇಶ್ ಗೌಡ್ರು ಮತ್ತೆ ಗೌರಿಶಂಕರ್ ಅವರ ಟಾಕ್ ಫೈಟ್ ನಡಿತಾ ಇದೆ ಸುಪಾರಿ ಕೊಲೆ ಗಿಲೆಗೆ ಹೌದು ನಡೀತಾ ಇದೆ ಬಟ್ ಇಲ್ಲಿ ಬಿ ನಿಂಗಪ್ಪನವ್ರು ಬಂದಿರೋ ಕಾರಣ ಈ ಕಾಂಗ್ರೆಸ್ ವೀಕ್ ನಿಮ್ ಗೊತ್ತಿರ್ಲಿ ಕಾಂಗ್ರೆಸ್ ಎಲ್ಲಿ ವೀಕ್ ಆಗುತ್ತೆ ಅಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಆಗುತ್ತೆ ಹೌದು ಕಾಂಗ್ರೆಸ್ ವೀಕ್ ಆದ ಕಡೆ ಜೆಡಿಎಸ್ ಗೌರಿಶಂಕರ್ ನಡುವಿನ ಕಾಳಗ ಲೆಕ್ಕಾಚಾರ ಇಲ್ಲಿ ಈಗ ಗೌರಿಶಂಕರ್ ನಿಂಗಪ್ಪನವರು ನಿಂತ್ಕೊಂಡು ಓಟ್ ಲಾಸು ಗೌರಿಶಂಕರ್ ಗೌರಿಶಂಕರ್ಗೆ ಲಾಭ ಸುರೇಶ್ ಗೌಡ್ರಿಗೆ ಸುರೇಶ್ ಗೌಡ ಕೂಡ ಸ್ಟ್ರಾಂಗ್ ಲೀಡರ್ ಡಮ್ಮಿ ಏನಲ್ಲ ಹೌದು ಯಾರದು ಅಲೇಲಿ ಗೆದ್ದವರು ಏನಲ್ಲ ಯಡಿಯೂರಪ್ಪ ಅವರು ಅತ್ಯಾಪ್ತ ಆದ್ರೂ ಸಹ ಎರಡ್ ಸಾವಿರದ ಹದ್ ಮೂರಕ್ಕೆ ಕೆಜೆಪಿಗೆ ಹೋಗಲ್ಲ ಮನುಷ್ಯ ಬಿಜೆಪಿಯಿಂದ ನಿಂತ್ಕೊಂಡು ಇಂದ ಏಕೈಕ ಎಂ ಎಲ್ ಅವತ್ತು ಬಿ ಸಿ ನಾಗೇಶ್ ಸೋಲ್ತಾರ್ ಅವತ್ತಲ್ಲಿ ತೆಪ್ಟೂರಲ್ಲಿ ಅವತ್ತು ಇಂದ ಗೆದ್ದಂತ ಏಕೈಕ ತುಮಕೂರಲ್ಲಿ ಎ ಅಂದ್ರೆ ಸುರೇಶ್ ಗೌಡ ಸುರೇಶ್ ಗೌಡ ತನ್ನದೇ ಅಂತ ವರ್ಚಸ್ ಇದೆ ಬಟ್ ಹದಿನೆಂಟು ಟ್ರೈಮ್ ಅಲ್ಲಿ ನಾನು ಕೆಲಸ ಮಾಡಿ ಓಟ್ ಹಾಕಿ ಅಂತ ಒಂದು ಸ್ವಲ್ಪ ತೇಲ್ಕೊಂಡು ಓಡಾಡಿದ್ರು ಆಗ ಜನ ತೇಲ್ಸ್ಬಿಟ್ರು ಈಗ ಅವೆಲ್ಲ ಮರ್ತ್ಕೊಂಡು ಸಾಫ್ಟ್ ಆಗಿ ಕೆಲಸ ಮಾಡ್ತಾರಂಗೈತೆ ಸುರೇಶ್ ಸುರೇಶ್ ಗೌಡರಿಗೆ ಗೌಡ್ರು ಬಂದಿರೋದು ಕೂಡ ಒಂದ್ ಐದು ಸಾವಿರ ಓಟ್ ಪ್ಲೇಸ್ ಅವ್ರಿಗೆ ಹೌದು ಮುದ್ದನ್ಮೇಗೌಡರು ಬಿಜೆಪಿ ಸೇರ್ಪಡೆ ಸುರೇಶ್ ಗೌಡರ್ಗೆ ಒಂದ್ ಐದು ಸಾವಿರ ಓಟ್ ಪ್ಲಸ್ ಆಗುತ್ತೆ ಬಿ ಬಿ ನಿಂಗಪ್ಪನವರು ನಿಂಗಪ್ಪನವ್ರು ಇದಾರಲ್ಲ ಮಾಜಿ ಶಾಸಕ ನಿಂಗಪ್ಪನವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಿರೋದು ಗೌರಿಶಂಕರ್ ಒಂದು ಐದ್ ಐದ್ ಸಾವಿರ ಓಟ್ ಕಿತ್ಕೊತಾರೆ ಸೊ ಅದು ಸುರೇಶ್ ಗೌಡ್ರಿಗೆ ಒಂದ್ ರೀತಿ ಇದು ನಿಂಗಪ್ಪನವರು ಕಾಂಗ್ರೆಸ್ ಸೇರ್ಪಡೆ ಮುದ್ದನ್ಮೇಗೌಡರು ಬಿಜೆಪಿ ಸೇರ್ಪಡೆ ಸುರೇಶ್ ಗೌಡ್ರಿಗೆ ಸಂಭ್ರಮ ಸೊ ಈಗ ಈ ತಿಂಗಳವರು ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ತುಮಕೂರು ಗ್ರಾಮಾಂತರದಲ್ಲಿ ಇದು ನವೆಂಬರ್ ಸರ್ವೆ ಡಿಸೆಂಬರ್ಗೆ ಜನವರಿಗೆ ಫೆಬ್ರವರಿಗೆ ಹೆಂಗ್ ಬೇಕಾದ್ರೂ ಚೇಂಜ್ ಆಗಬಹುದು ಹೌದು ಮುಂದಿನ ಕ್ಷೇತ್ರ ಕೊರಟಗೆರೆ ಪರಮೇಶ್ವರ್ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ಗೆಲ್ತಾರೆ ಆದ್ರೆ ಜೆಡಿಎಸ್ ಇಂದ ಸುಧಾಕರ್ ಲಾಲ್ ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲ್ತಾರೆ ಪರಮೇಶ್ವರ್ ಮತ್ತೆ ಕಾಂಗ್ರೆಸ್ನಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲ್ತಾರೆ ಸುಧಾಕರ್ ಲಾಲ್ ವಿರುದ್ಧ ಸುಧಾಕರ್ ಲಾಲ್ ಎಪ್ಪತ್ಮೂರು ಸಾವಿರ ಓಟ್ ಅಂತ ತಗೋತಾರೆ ಪರಮೇಶ್ವರ್ ಎಂಬತ್ತೊಂದು ಸಾವಿರಕ್ಕೂ ಅಧಿಕ ಓಟ್ ಅಂತ ತೆಗೆದುಕೋತಾರೆ ಈ ಬಾರಿ ಇಂದ ಮುನಿಯಪ್ಪ ಮತ್ತು ಅನಿಲ್ ಕುಮಾರ್ ಇಬ್ಬರು ಹೆಸರು ಕೇಳಿ ಬರ್ತದೆ ಕಾಂಗ್ರೆಸ್ನಲ್ಲಿ ಏಕೈಕ ಆಪ್ಷನ್ ಪರಮೇಶ್ವರ್ ಅವರು ಹಾಗೆ ಜೆಡಿಎಸ್ ಕೂಡ ಏಕೈಕ ಆಪ್ಷನ್ ಸುಧಾಕರ್ ಲಾವ್ ಇಲ್ಲಿ ಕಾಂಪಿಟೇಷನ್ ಬಿಟ್ವೀನ್ ಪರಮೇಶ್ವರ್ ಅಂಡ್ ಸುಧಾಕರ್ ಲಾಲ್ ಮತ್ತೆ ಆಗುತ್ತಾ ಕೊರಟಗೇರ್ಲಿ ಏನ್ ಪರಮೇಶ್ವರ್ ಸುಧಾಕರ್ ಲಾಲ್ ಇಲ್ಲಿ ಯಾಕೋ ಒಂದ್ ಸ್ವಲ್ಪ ಅಲ್ಲಿ ಬಿಜೆಪಿಯವ್ರು ಐದಾರು ಜನ ಆಸ್ಪಿರೆಂಟ್ ಇದ್ವರ್ಲಾ ಭೇಟಿ ಮಾತಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಮುನಿಯಪ್ಪ ಅವ್ರಿಗೆ ಅನಿಲ್ ಕುಮಾರ್ ಟಿಕೆಟ್ ಕೊಡಿ ಕೂತ್ಕೊಂಡವ್ರೆ ಇಲ್ಲಿ ಮುನಿಯಪ್ಪ ಆಗ್ಲೇ ವರ್ಷದಿಂದ ಹೌದು ಅನಿಲ್ ಕುಮಾರ್ ಆಗಿದ್ದವರು ಬಟ್ ಅನಿಲ್ ಕುಮಾರ್ ಮತ್ತೆ ಮುನಿಯಪ್ಪ ಅವರ ಸಮುದಾಯಕ್ಕೆ ಮತಗಳಿಲ್ಲ ಅಂಡ್ ಸುಧಾಕರ್ ಲಾಲ್ ಕಡೆಯವ್ರದ್ದು ಹೆಚ್ಚು ಮತಗಳಿಲ್ಲ ಹೌದು ಈ ಮೈಕ್ರೋ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಕೈ ಹಾಕೋರ್ ಈಗ ಬಿಜೆಪಿ ಅವರು ಸಮುದಾಯವಾರು ಮುನಿಯಪ್ಪ ಮತ್ತೆ ಅನಿಲ್ ಕುಮಾರ್ ಏನ್ ವೋಟರ್ಸ್ ಏನಿದಾರಾ ಇಬ್ಬರಲ್ಲಿ ಯಾರಿಗೊಬ್ರು ಟಿಕೆಟ್ ಆಗುತ್ತೆ ಹಣಬಲ್ದಲ್ಲಿ ಇಬ್ಬರು ಚೆನ್ನಾಗವ್ರೆ ಸೊ ಹಿಂಗೆ ಕೈ ಹಾಕೋರೆ ಈ ಇದುವರೆಗೂ ಕಳೆದ ತಿಂಗಳವರೆಗೂ ಸಹ ಬಿಜೆಪಿ ಈ ಕ್ಷೇತ್ರದ ವಿಚಾರ ಸೀರಿಯಸ್ ಆಗಿರಲಿಲ್ಲ ನಿಮ್ಗೆ ಗೊತ್ತಿರಲಿ ಹನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿ ಬೇಕಾದ್ರೆ ಚುನಾವಣೆನ ಎಂಟಲ್ ಪೂರಕ ವಾತಾವರಣ ಪಾವಗಡ ಮಧುಗಿರಿ ಕೊರಟಕೆರೆಯಲ್ಲಿ ಠೇವಣಿ ಬರ್ತಿರಲಿಲ್ಲ ಬಿಜೆಪಿಗೆ ಬಟ್ ಈ ಸರಿ ಇಲ್ಲಿ ಬಿಜೆಪಿ ಟಫ್ ಫೈಟ್ ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಖಂಡಿತ ಟಫ್ ಫೈಟ್ ಮೀನ್ಸ್ ಎಲ್ಲರೂ ಒಂದಾಗಿ ಈಗೆಲ್ಲ ಕೈ ಜೋಡ್ಸಿರೋ ತರ ಜೋಡ್ಸಿ ಮುನಿಯಪ್ಪನವರ್ ಅವರ ತಗೊಳ್ಳಿ ಅನಿಲ್ ಕುಮಾರ್ ಅವ್ರ ತಗೊಳ್ಳಿ ಟಿಕೆಟ್ ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ ಅಂತ ಅನ್ಕಂಡ್ರೆ ಟ್ರಯಾಂಗಲ್ ಈ ಕ್ಷೇತ್ರ ಈ ಕ್ಷಣಕ್ಕೆ ಏನಿಲ್ಲ ಕಳೆದ ತಿಂಗಳು ಸಹ ಕಾಂಗ್ರೆಸ್ ಮುನ್ನಡೆ ಇತ್ತು ಈ ತಿಂಗಳು ಸಹ ಈಗ ಬಿಜೆಪಿಯ ಗೊಂದಲಗಳು ಇವೆಲ್ಲ ಇರೋ ಕಾರಣ ಅದು ಮುನಿಯಪ್ಪನು ಅನಿಲ್ ಕುಮಾರ್ ಅಂತ ಡಿಸೈಡ್ ಮಾಡ್ಕೊಂಡು ಮುಂದೆ ನುಗ್ಗುದ್ರೆ ಅದೊಂದು ಬರುತ್ತೆ ಟ್ರ್ಯಾಕ್ ಬರುತ್ತೆ ಈಗ ಸದ್ಯಕ್ಕೆ ಪರಮೇಶ್ವರ್ ಅವರು ಒಂದ್ ಸ್ವಲ್ಪ ಖುಷಿಯಾಗಿರ್ಬೋದು ಇನ್ನೊಂದು ಸ್ವಲ್ಪ ದಿನ ಹೌದು ಏನ್ ಇದೇ ತರ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಏನಿಲ್ಲ ಹೌದು ಸುಧಾಕರ್ ಲಾಲ್ ಸೋಲ್ಸೋರ್ ಎರಡ್ ಸಾವಿರದ ಹದ್ಮೂರಲ್ಲಿ ಪರಮೇಶ್ವರ್ ಗೆದ್ರೆ ಸಿಎಂ ಹೌದು ಅವತ್ತು ಜೆಡಿಎಸ್ ನ ಸುಧಾಕರ್ ಲಾಲ್ ಸೋಲ್ಸ್ಪಟ್ ಅವರನ್ನ ಪರಮೇಶ್ವರ್ನ ಹೌದು ಅದ್ರಲ್ಲಿ ಹಿಂದೆ ಪಾತ್ರ ಇವ್ರದ ಐತೆ ಸಿದ್ದರಾಮಯ್ಯ ಅವ್ರದ ಐತೆ ರಾಜಣ್ಣನ್ ಐತೆ ಅಂತೆಲ್ಲ ಹೇಳ್ತಾರೆ ಅದೆಷ್ಟು ಸತ್ಯ ಸತ್ಯನೇನೋ ಗೊತ್ತಿಲ್ಲ ನನ್ ಮುಟ್ಟಿ ಇವರು ಈ ಸರಿ ದಲಿತ ಮತಗಳನ್ನ ಸಿದ್ದರಾಮಯ್ಯ ಅವ್ರಿಗೆ ಹಾಕ್ಸಲ್ಲ ಹೌದು ಇವರು ಈ ಸಲ ದಲಿತ ಮತಗಳನ್ನ ಮಧುಗಿರಿಲಿ ಸತ್ಯೋ ಗೊತ್ತಿಲ್ಲ ಬಟ್ ಪರಮೇಶ್ವರ್ ಸದ್ಯಕ್ಕೆ ಒಂದ್ ಸ್ವಲ್ಪ ಸೇಫ್ ಕಾಣ್ತಾವ್ರೆ ಹೌದು ಏನಾಗುತ್ತೆ ನೋಡಬೇಕು ಇನ್ನು ಮುಂದಿನ ಕ್ಷೇತ್ರ ಗುಬ್ಬಿ ಇಲ್ಲಿ ಖಂಡಿತ ಖಂಡಿತವಲ್ಲೂ ಗುಬ್ಬಿ ಶ್ರೀನಿವಾಸ್ ಅವರು ಎರಡ್ ಸಾವಿರದ ಎಂಟು ಹದಿಮೂರು ಹದಿನೆಂಟು ಮೂರು ಚುನಾವಣೆಯಲ್ಲಿ ಕೂಡ ಜೆಡಿಎಸ್ ಆದ್ರಿಂದ ಅವ್ರ ಇಂಡಿಪೆಂಡೆಂಟ್ ಆದ್ರೆ ಈ ಬಾರಿ ಶ್ರೀನಿವಾಸ್ ಅವರ ನಡೆ ನಿಗೂಢ ಕಾಂಗ್ರೆಸ್ ಕಾಂಗ್ರೆಸ್ ಸ್ಪರ್ಧೆ ಮಾಡೋದ್ ಫಿಕ್ಸ್ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಅವರು ಮುನ್ನಡೆ ಅಂತ ಹೇಳ್ಬೋದು ಎರಡ್ ಸಾವಿರದ ನಾಲ್ಕಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಮನುಷ್ಯ ಹೌದು ಜನಕ್ಕೆ ಏನ್ ಬೇಕು ಅಂತ ಗೊತ್ತು ಕುಮಾರ್ ಸ್ವಾಮಿಗೆ ಸವಾಲ್ ಹಾಕಲ್ವೇ ಹೌದು ಬನ್ನಿ ಇಲ್ಲಿ ನಿಂತ್ಕೊಂಡಿದ್ದ ಅಪೋಸಿಟ್ ಎಲ್ಲ ನಿಂತ ಮಾಡೋದಲ್ಲ ಚುನಾವಣೆ ಅಂತ ಗೊಬ್ಬಿ ಶ್ರೀನಿವಾಸ್ ಎರಡ್ ಸಾವಿರದ ನಾಲ್ಕಲ್ಲಿ ಇಂಡಿಪೆಂಡೆಂಟ್ ಎಂ ಎಲ್ ಎಂಟು ಹದಿಮೂರು ಹದಿನೆಂಟು ಜೆ ಡಿ ಎಲ್ ಎ ಕುಮಾರಣ್ಣ ಎಂಎಲ್ ಎಲ್ಲ ದೇವೇಗೌಡರಿಂದ ರೇವಣ್ಣರಿಂದ್ರೇನ್ ಎಂಎಲ್ ಎಲ್ಲ ಬಿ ಆದಂತ ಕವರ್ದಯಾದ ಚುನಾವಣೆ ಮಾಡ್ಕೊಂಡಿದ್ರು ಹದಿಮೂರು ಹದಿನೆಂಟರಲ್ಲಿ ಬಿಜೆಪಿಯ ಕೆಜೆಪಿ ಬಿಜೆಪಿ ಕಿತ್ತಾಟ ಹದ್ಮೂರಲ್ಲಿ ಹದಿನೆಂಟರಲ್ಲಿ ದಿಲೀಪ್ ಮತ್ತೆ ಬೆಟ್ಸ್ವಾಮಿ ಕಿತ್ತಾಟ ಹೌದು ಇವು ಬಿಜೆಪಿ ಮುಳುವಾಗಿತ್ತು ಸೊ ಈ ಬಾರಿ ದಿಲೀಪ್ ಕೊಟ್ರೆ ಗೊಲ್ರು ಬೆಟ್ಸ್ವಾಮಿ ಅವರು ಅವರು ಇನ್ನೊಂದ್ ಕಡೆ ತಿರ್ಕಬಹುದು ಾಮಿ ಕೊಟ್ರೆ ದಿಲೀಪ್ ಹೇಗೇನ್ ಮತ್ತೊಂದ್ ಕತೆ ಮಾಡಬಹುದು ಇದು ಬಿಜೆಪಿ ಇದೆ ಶ್ರೀನಿವಾಸ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರ ನೋ ಡೌಟ್ ನಾಗರಾಜ್ ಅಂತ ಕರ್ಕೊಂಡ್ ಬಂದವ್ರೆ ಈ ಗುಬ್ಬಿ ಶ್ರೀನಿವಾಸ್ ವಿರುದ್ಧ ನಾವು ನಾಗರಾಜ್ ಅಸ್ತ್ರ ಪ್ರಯೋಗ ಮಾಡೋದು ಕುಮಾರನ ಹೌದು ಆದ್ರೆ ನಾಗರಾಜ್ ಇವ್ರೇನೋ ಇದು ಅದ್ಭುತವಾಗಿ ಯಾವ್ ಯಾವ ಕರೀತಾರೆ ಈಗ ನಾಗರಾವ್ ಅಲ್ಲಿ ತುಂಬಾ ದೊಡ್ಡ ಸ್ಟ್ರಾಂಗ್ ಅವ್ ಯಾವ್ದು ಅಂತ ಅನ್ಕೊಂಡ್ರು ಇದಲ್ಲ ಅಲ್ಲ ಇವರು ಗುಬ್ಬಿ ಶ್ರೀನಿವಾಸ್ ಅಪೋಸಿಟ್ ಸ್ಟ್ರಾಂಗ್ ಪಟಾಕಿ ಅಂತ ಕರ್ಕೊಂಡ್ ಬಂದ್ರು ಕಾಳಿಂಗ್ ಸರ್ಪ ನಾಗರಾಜ್ ನಾಗ ಅಂತ ಏನ್ ಕುಮಾರ್ ಸ್ವಾಮಿ ಅವರ ನಿರೀಕ್ಷೆ ಇಟ್ಟಿರಲ್ಲ ಆ ಮಟ್ಟಿಗೆ ವರ್ಕ್ಔಟ್ ಆಗ್ಲಿಲ್ಲ ಬಟ್ ಗುಬ್ಬಿ ಕ್ಷೇತ್ರ ಎರಡ್ ಸಾವಿರದ ನಾಲ್ಕರಿಂದ ಹೆಂಗ್ ಟ್ರೆಂಡ್ ಇತ್ತಲ್ಲ ಗುಬ್ಬಿ ಶ್ರೀನಿವಾಸ ಪರವಾಗಿ ಅದಂಗೆ ಅಕ್ಟೋಬರ್ ಲೂ ಮುಂದ್ ಬರ್ದಿತ್ತು ನವೆಂಬರ್ ಬರ್ದಿದೆ ಬಿಜೆಪಿ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಅವ್ರಿಬ್ರಲ್ಲಿ ಗೊಂದಲ ಆಗಿಲ್ಲ ಅಂತಂದ್ರೆ ಒಂದ್ ಒಂದೊಂದ್ ಒಂದ್ ಆಟ ಬೇರೆ ಇರ್ತದೆ ಗುಬ್ಬಿ ಶ್ರೀನಿವಾಸ್ ಫೈಟ್ ಬಟ್ ಫೈಟ್ ಬಿಟ್ವೀನ್ ಗುಬ್ಬಿ ಶ್ರೀನಿವಾಸ್ ವರ್ಸಸ್ ಬಿಜೆಪಿ ಬಿಜೆಪಿ ನಾಟ್ ಜೆಡಿಎಸ್ ಗುಬ್ಬಿ ಶ್ರೀನಿವಾಸ್ ವರ್ಸಸ್ ಬಿಜೆಪಿ ನಡುವೆ ಇಲ್ಲಿ ಫೈಟ್ ಆಗೋದು ಹಾಗಾಗಿ ಕೆಲವೊಂದು ಟೈಮು ಪಕ್ಷದಿಂದ ವ್ಯಕ್ತಿ ಕೆಲವೊಂದು ಟೈಮ್ ವ್ಯಕ್ತಿ ಸೊ ಈ ಕ್ಷೇತ್ರ ಈಗ ನಮ್ಮ ಮಂಡ್ಯ ನಾಗಮಂಗಲ ಮದ್ದೂರಲ್ಲೆಲ್ಲ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಓಟ್ ಹಾಕ್ತಾರೆ ಗುಬ್ಬಿ ಶ್ರೀನಿವಾಸ ಮುಂದಿನ ಕ್ಷೇತ್ರ ಶಿರಾ ಶಿರಾ ಸದ್ಯ ಬೈ ಎಲೆಕ್ಷನ್ ಗೆದ್ದ ರಾಜೇಶ್ ಗೌಡರು ಬಿಜೆಪಿ ಶಾಸಕರಿದ್ದಾರೆ ಕಳೆದ ಬಾರಿ ಜೈಚಂದ್ರ ಸತ್ಯನಾರಾಯಣ ಗೆದ್ರು ಪಾಪ ಅಕಾಲಿಕ ಮಂಡದಲ್ಲಿ ತೀರ್ಕೊಂಡ್ರು ಅದಾದ್ಮೇಲೆ ಬೈ ಎಲೆಕ್ಷನ್ ಜೈಚಂದ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ರು ಬೈ ಎಲೆಕ್ಷನ್ ಕೂಡ ಸೋತರು ರಾಜೇಶ್ ಅಪೋಸಿಟ್ ಸದ್ಯಕ್ಕೆ ರಾಜೇಶ್ ಗೌಡ್ರು ಬಿಜೆಪಿಯಿಂದ ನಿಲ್ತಾರೆ ಕಾಂಗ್ರೆಸ್ ಇಂದ ಸಾಸಲು ಸತೀಶ್ ಅಥವಾ ಜಯಚಂದ್ರ ಉಗ್ರೇಶ್ ಜೆಡಿಎಸ್ ಇಂದ ಅಂತ ಇದೆ ಇನ್ನು ಸಣ್ಣ ಪುಟ್ಟವರೆಲ್ಲ ಟ್ರೈ ಮಾಡ್ತವ್ರೆ ಬಟ್ ಇಲ್ಲಿ ಪ್ರಬಲ ನಡುವಿನ ಸ್ಪರ್ಧೆ ಅಷ್ಟೇ ಯಾರು ಪ್ರಬಲ ಅವರು ಟಿಕೆಟ್ ತಗೋತಾರೆ ಜೈಚಂದ್ರ ಅವರು ಕಡೆಗಳಿಗೆ ಟ್ರೈ ಮಾಡ್ತಾರೆ ಜೈಚಂದ್ರ ಅವಲಕ್ಷನ್ ಟಿಕೆಟ್ ಯಾಕೆ ಕೊಟ್ರಿ ಅಂತ ಸುರ್ಜೇವಾಲಾ ಅವರು ಹೇಳಿದ್ರು ಅಂತ ಕಿವಿಲ್ ಮಾತಾಡಿದ್ದು ವೈರಲ್ ಆಗಿ ಬಹಳಷ್ಟು ಸುದ್ದಿ ಆಗಿತ್ತು ಆಮೇಲೆ ಇಲ್ಲೇನು ರಾಜೇಶ್ ಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಜಯಚಂದ್ರ ಒಕ್ಲಿಗ ಸಮುದಾಯಕ್ಕೆ ಸೇರಿದವರು ಈ ಕಾಡುಗೋಲ್ರು ಕಾಡುಗೋಲ್ರು ಹೌದು ಈ ಗೊಲ್ಲ ಸಮುದಾಯ ಕೆಲವೊಂದು ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಅವರು ದುರ್ಗದಲ್ಲಿ ಕೊಡ್ತಾರೋ ಚಿಕ್ಕನಾಯ್ಕಳ್ಳಿ ಕೊಡ್ತಾರೋ ಮದ್ಗಿರಿಯಲ್ಲಿ ಕೊಡ್ತಾರೋ ಹಿರಿಯೂರಲ್ಲಿ ಸನ್ನಿವೇಶ ಅಂತಂದ್ರೆ ನಾನ್ ಎಮ್ ಎಲ್ ಎ ಆಗ್ಬೇಕಷ್ಟೇ ನಾನು ಕಾಂಗ್ರೆಸ್ ಬಹಳ ವರ್ಷ ಇದ್ದೆ ಕಾಂಗ್ರೆಸ್ ಟಿಕೆಟ್ ಕೇಳ್ತಿದ್ದೀನಿ ಜೈಚಂದ್ರ ಅವ್ರು ಕ್ಲಿಯರ್ ಆಗಿದ್ದಾರೆ ಆದ್ರೆ ಸಾಸ್ಲು ಸತೀಶ್ ಲೆಕ್ಕಾಚಾರ ಏನು ಒಂದೂವರೆ ಲಕ್ಷ ಐಂದ ಓಟ್ ಇದೆ ಕುರುಬ್ರು ಗೊಲ್ರು ವಾಲ್ಮೀಕಿ ಅಲ್ಪಸಂಖ್ಯಾತರು ಸೇರಿ ಒಂದೂವರೆ ಲಕ್ಷ ಓಟ್ ಇದಾರೆ ರಾಜೇಶ್ ಗೌಡ ಬಿಜೆಪಿ ನಿಂತ್ಕೊಂಡು ಜಯಚಂದ್ರ ಕಾಂಗ್ರೆಸ್ ನಿಂತ್ಕೊಂಡ್ರೆ ನಾನು ಸಪ್ರೇಟ್ ಚುನಾವಣೆ ಮಾಡ್ತೀನಿ ಈ ಜಯಚಂದ್ರ ಕಾಂಗ್ರೆಸ್ ಅಲ್ಲಿ ಸಿಗದೆ ಜೆಡಿಎಸ್ಗೆ ಹೋದ್ರು ಸಹ ಕಾಂಗ್ರೆಸ್ ಅಲ್ಲಿ ಹಂಗೆ ಟಿಕೆಟ್ ಸಿಕ್ಕಿದ್ರೆ ಅಹಿಂದ ವರ್ಗ ನಂಗೆ ಓಂಟ್ ಆಗತ್ತೆ ಗೆಲ್ತೀನಿ ಅಂತ ಶಾಸಕ ಸತೀಶ್ ಲೆಕ್ಕಾಚಾರ ರಾಜೇಶ್ ಗೌಡ್ರ ಕನ್ಫ್ಯೂಷನ್ ಹೆಂಗ ಇದು ಆಗೆಲ್ಲ ವಿಜೇಂದ್ರ ಬಂದ್ರು ಗೆಲ್ಸ ಏನ್ ಕತೆ ಕನ್ಫ್ಯೂಷನ್ ಇದೆ ಬಟ್ ಈ ಕ್ಷೇತ್ರ ಬಹಳಷ್ಟು ಜನಕ್ಕೆ ಗೊಂದಲವನ್ನ ಸೃಷ್ಟಿ ಮಾಡಿದೆ ನಮ್ಗೆ ನಿಮ್ಗೆ ಜನಕ್ಕೆಲ್ಲ ಇಲ್ಲಿ ರಾಜೇಶ್ ಗೌಡ ಜೈಚಂದ್ರ ಸತೀಶ್ ಟ್ರಯಾಂಗಲ್ ಫೈಟ್ ಫೈಟ್ ಆಗುತ್ತೆ ಬಟ್ ಕಳೆದ ಬಾರಿ ಕೂಡ ಯಾಕೆಂದ್ರೆ ಇನ್ನು ಕಾಂಗ್ರೆಸ್ ಅಲ್ಲಿ ಗೊಂದಲ ಜೆಡಿಎಸ್ ಅಲ್ಲಿ ಗೊಂದಲ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ ಹೌದು ಅಲ್ವಾ ಕಳೆದ ತಿಂಗಳು ಕೂಡ ಜೆಡಿಎಸ್ ಬಿಜೆಪಿ ಮುನ್ನಡೆಯಿತು ಈ ತಿಂಗಳು ಸಹ ಶಿರಾದಲ್ಲಿ ರಾಜೇಶ್ ಗೌಡರು ಯಾಕಂದ್ರೆ ಇವರಲ್ಲಿ ಜೆಡಿಎಸ್ ಅಂಡ್ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಗೊಂದಲ ಇರೋ ಕಾರಣ ಅಷ್ಟೇ ಅವರು ಜೈಚಂದ್ರ ಟಿಕೆಟ್ ಎಲ್ಲಿ ಅಂತ ಕನ್ಫರ್ಮ್ ಆದ್ರೆ ಆ ಬೇರೆ ಆಗುತ್ತೆ ಗೆ ಕಾಂಗ್ರೆಸ್ ಟಿಕೆಟ್ ಆಗಿ ಜೈಚಂದ್ರ ಜೆಡಿಎಸ್ ಹೋದ್ರೆ ಜೈಚಂದ್ರ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕು ಸತೀಶ್ ಜೆಡಿಎಸ್ ಬಿಜೆಪಿ ಬೇರೆ ಬೇರೆ ಇದೆ ಅಲ್ಲಿ ಫ್ಯಾಕ್ಟರ್ಸ್ ಇದೆ ಸೊ ಅದಾದ್ಮೇಲೆ ಅದು ಟ್ರೆಂಡ್ ಚೇಂಜ್ ಆಗುತ್ತೆ ಬಟ್ ಈ ಕ್ಷಣಕ್ಕೆ ಅಕ್ಟೋಬರ್ ಬಿಜೆಪಿ ಇತ್ತು ಈಗಲೂ ಸಹ ಬಿಜೆಪಿ ಶಿರಾ ರಾಜೇಶ್ಗೌಡ ಮುನ್ನಡೆ ಏನೇ ಅವರ ಗೊಂದಲದ ಕಾರಣಕ್ಕೆ ಮುನ್ನಡೆ ಅಷ್ಟೇ ಹೌದು ಇವ್ರ ಸಾಮರ್ಥ್ಯದ ಮೇಲೆ ಮುನ್ನಡೆ ಅಲ್ಲ ಇದು ಗೊಂದಲದಿಂದಾಗಿ ಅಷ್ಟೇ ಇಲ್ಲಿ ತಗೊಳ್ಳಿ ಪಾವಗಡ ಕ್ಷೇತ್ರ ಸ್ವತಂತ್ರ ಅಭ್ಯರ್ಥಿಯಾಗಿ ವೆಂಕಟರಮ ರಮಣಪ್ಪ ಅವರು ಎರಡ್ ಸಾವಿರದ ಎಂಟರಲ್ಲಿ ಗೆಲ್ತಾರೆ ತಿಮ್ರಾಯಪ್ಪ ತಿಮರಾಯಪ್ಪ ಅವರು ಜೆ ಡಿ ಎಸ್ ಇಂದ ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲ್ತಾರೆ ಮತ್ತೆ ವೆಂಕಟರಮಣಪ್ಪ ಅವರು ಕಾಂಗ್ರೆಸ್ನ ಗೆಲ್ತಾರೆ ಇಲ್ಲಿ ವೆಂಕಟರಮಣಪ್ಪ ವರ್ಸಸ್ ತಿಮ್ರಾಯಪ್ಪ ಕೆಲವೇ ಕೆಲ ಮತಗಳ ಅಂತರದಿಂದ ಯಾಕಂದ್ರೆ ವೆಂಕಟರಮಣಪ್ಪ ಅವರು ಎರಡು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಓಟ್ ತಗೊಂಡ್ರೆ ತಿಮ್ರಾಯಪ್ಪ ಸೋಲ್ತಾರೆ ಎಪ್ಪತ್ತೆರಡು ಸಾವಿರದ ಐನೂರ ಅರವತ್ತೈದು ವೋಟ್ಗಳನ್ನ ತಗೊಂಡು ಈ ಬಾರಿ ಕೂಡ ವೆಂಕಟರಮಣಪ್ಪ ವರ್ಸಸ್ ತಿಮ್ರಾಯಪ್ಪ ಫೈಟ್ ನಡೆಯುತ್ತಾ ಪಾವುಗಡ ಏನ್ ನಡೀತಾ ಇದೆ ಸದ್ಯದ ಟ್ರೆಂಡ್ ಟಫ್ ಕಾಂಪಿಟೇಷನ್ ಇತ್ತು ಲಾಸ್ಟ್ ಟೈಮ್ ಏನಿಲ್ಲ ಇಲ್ಲಿ ಒಂಥರ ಅಧಿಕಾರ ಹಂಚಿಕೆ ಸೂತ್ರ ಅನ್ಸ್ತಾವ್ರ ಜನ ಹೌದು ಒಂದ್ಸರಿ ವೆಂಕಟರಮಣಪ್ಪ ಹಾಕೋದು ಹೌದು ಒಂದ್ಸರಿ ತಿಮ್ರಾಯಪ್ಪ ಹಿಂಗಿದೆ ಇಲ್ಲಿ ಈ ಸಾರಿ ವೆಂಕಟರಮಣಪ್ಪ ಮಗನಿಗೆ ಟಿಕೆಟ್ ಕೇಳ್ತಾವ್ರೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಕೂಡ ಇಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದಾರೆ ಪಾವುಗಡದಲ್ಲಿ ಬಟ್ ತಿಮ್ರಾಯಪ್ಪ ಗೆಲುವಿನ ಕಾನ್ಫಿಡೆನ್ಸ್ ಇಲ್ಲಿದ್ದಾರೆ ಯಾಕಂದ್ರೆ ತಿಮ್ರಾಯಪ್ಪ ಸೋತಿದ್ದೆ ನಾನು ರೊಂಬ ತೋಟಲ್ಲಿ ಹೌದು ತಿಮ್ರಾಯಪ್ಪ ಸುತ್ತಿನ ತೋಟದಲ್ಲಿ ಪಾಳೆಗಾರಿಕೆ ರಾಜಕೀಯ ಏನಿಲ್ಲ ಅಣ್ಣ ವಾ ಅಕ್ಕ ಅನ್ಕೊಂಡು ಸಾಫ್ಟ್ ತಿಮ್ರಾಯಪ್ಪ ಸರದಿ ಸಾಲಿನಂತೆ ಸರದಿಯಂತೆ ಈ ಕ್ಷೇತ್ರ ಜೆಡಿಎಸ್ ಆಗುತ್ತೆ ಕೂಡ ಜೆಡಿಎಸ್ ಇದು ನವೆಂಬರ್ ತಿಂಗಳ ಸರ್ವೆ ಇನ್ನ ಕೊನೆ ಕ್ಷೇತ್ರ ಮಧುಗಿರಿ ತುಮಕೂರು ಜಿಲ್ಲೆಯಲ್ಲಿ ಗೌರಿಶಂಕರ್ ಜೆಡಿಎಸ್ ಇಂದ ಎರಡ್ ಸಾವಿರದ ಎಂಟರಲ್ಲಿ ಗೆಲ್ತಾರೆ ಎನ್ ರಾಜಣ್ಣ ಅವ್ರ ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಹದ್ಮೂರಲ್ಲಿ ಗೆಲ್ತಾರೆ ಮತ್ತೆ ಎಸ್ ವೀರಭದ್ರಾಯ ಅವರು ಗೆಲ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಹನುಮಂತೇಗೌಡರು ಕನ್ಫರ್ಮ್ ಆಗಿದ್ರೆ ಆಲ್ಮೋಸ್ಟ್ ಕೆ ಎನ್ ರಾಜಣ್ಣ ಅವರು ಕಾಂಗ್ರೆಸ್ ಇಂದ ಕಳೆದ ಬಾರಿ ಸೋತಿರ್ತಾರೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಓಟ್ ತೆಗೆದುಕೊಂಡು ವೀರಭದ್ರಾಯ ಅವರು ಜೆಡಿಎಸ್ ಇಂದ ಎಪ್ಪತ್ತೆಂಟು ಸಾವಿರ ಓಟ್ ಅನ್ನು ತಗೊಂಡಿರ್ತಾರೆ ಒಂದ್ ರೀತಿ ಹ್ಯೂಜ್ ವಿಕ್ಟರಿ ಅಂತ ಹೇಳ್ಬೋದು ಏನ್ ನಡೀತಿದೆ ಈ ಬಾರಿ ಕೂಡ ಟ್ರೆಂಡ್ ಇಲ್ಲಿ ಏನು ಅಂತಂದ್ರೆ ವೀರಭದ್ರ ಕಳೆದ ಬಾರಿ ಗೆದ್ರು ಹದಿನೆಂಟು ಸಾವಿರ ಲೀಡಲ್ ರಾಜಣ್ಣ ಅವರು ಅಪೋಸಿಟ್ ಹೌದು ಎಲ್ ಸಿ ನಾಗರಾಜ್ ಅಧಿಕಾರಿ ಎ ಸಿ ಇನ್ನು ರಾಜೀನಾಮೆ ಕೊಟ್ಟಿಲ್ಲ ಏನೂ ಇಲ್ಲ ಅಧಿಕಾರದಲ್ಲಿ ವೀರ್ಭದ್ರೆ ನಿಲ್ಲಲ್ಲ ಅಂತಂದ್ರು ಮತ್ತೆ ನಿವೃತ್ತಿ ಅಂದ್ರು ಗೊಂದನ ಹೌದು ರಾಜಣ್ಣ ಸ್ಟ್ರಾಂಗ್ ಖಂಡಿತ ರಾಜಣ್ಣ ಸ್ಟ್ರಾಂಗ್ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಜಿಲ್ಲೆಲ್ಲ ಒಂದ್ ರೀತಿ ತನ್ನದೇ ಆದಂತ ಹೊಂದವ್ರೆ ಅವ್ರ ಮಗ ಎಂ ಎಲ್ ಸಿ ದೇವೇಗೌಡರು ಲೋಕಸಭೆ ಸೋಲಿ ಕಾಣಾನ ಇದೇ ರಾಜಣ್ಣ ಹೌದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿದ್ರು ಸಹ ಓಟ್ನ ಜೆಡಿಎಸ್ ಕಾಕ್ಸತ್ತೆ ದೇವೇಗೌಡರಿಗೆ ಹಾಕಿಸ್ತೇವೆ ಬಿಜೆಪಿಯ ಬಸವರಾಜ್ ಓಟ್ ಹಾಕ್ಸಿದ್ ಇದೇ ರಾಜಣ್ಣ ದೇವೇಗೌಡರು ಹದಿನಾರು ಸಾವಿರ ಸೋತ್ರು ನನ್ನ ಸೋಲಿಗೆ ಕಾರಣ ಆದವ್ರನ್ನ ಸೋಲಿಸಿ ಅಂತ ಎಂ ಎಲ್ ಸಿ ಎಲೆಕ್ಷನ್ ಕರೆ ಕೊಡ್ತಾರ ದೇವೇಗೌಡ್ರು ಆಗ್ಲೂ ಸಹ ಗೆದ್ದಿದ್ದು ಇವ್ರ ಮಗ ರಾಜೇಂದ್ರ ಹೌದು ರಾಜಣ್ಣ ಸ್ಟ್ರಾಂಗ್ ಎಲ್ ಸಿ ನಾಗರಾಜ್ಗೆ ಟಿಕೆಟ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿರಂತೆ ಕುಮಾರಣ್ಣ ಆಮೇಲೆ ಯಾಕೋ ಆಚೆ ಆಗ್ಬಿಟ್ಟಿದೆ ಎಲ್ ಸಿ ನಾಗರಾಜ್ ಇನ್ನು ರಾಜೀನಾಮೆ ಕೊಟ್ಟಿಲ್ಲ ಅವ್ರೇನ್ ಬರಬೇಕು ಅಂದ್ರೆ ಅವ್ರ ಪರವಾಗಿ ಒಂದು ಒಳ್ಳೆ ಒಲವಿದೆ ಹೌದು ಎಲ್ ಸಿ ನಾಗರಾಜ್ಗೆ ವೈಯಕ್ತಿಕವಾಗಿಲ್ಲ ಟಾರ್ಚರ್ ಕೊಟ್ಟಿದ್ದು ಸಮಸ್ಯೆ ಮಾಡಿದಿದೆ ಕೆ ಎನ್ ರಾಜಣ್ಣ ಅಂತ ಒಂದು ಆರೋಪ ಅವು ಇವು ಆಚೆ ಇಚ್ಛೆಲ್ಲ ಎಲ್ ಸಿ ನಾಗರಾಜ್ಗೆ ಜೆಡಿಎಸ್ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅನ್ನೋದು ಒಂದಿತ್ತು ಬಟ್ ವೀರಭದ್ರಯ್ಯನವರೇ ಆದ್ರೆ ರಾಜಣ್ಣ ಅನುಕೂಲ ಅಂತಿದೆ ಇನ್ನೊಂದ್ ಕಡೆ ಏನು ವೀರಭದ್ರಯ್ಯ ಒಕ್ಲಿಗರು ಕುಂಚಿಟಿಗರು ಮತ್ತೊಂದ್ ಕಡೆ ಬಿಜೆಪಿಯಿಂದ ಹನುಮಂತೇಗೌಡ ಅಂತ ಹೆಂಗ್ ಏ ತಾಳಪ್ಪ ಇಲ್ಲಿ ಜೆಡಿಎಸ್ ಹಾಕಿದ್ದು ಸಾಕು ಕಾಂಗ್ರೆಸ್ ಹಾಕಿದ್ ಸಾಕು ಅನ್ನೋರು ಹನುಮಂತೈಗೌಡ ಬಂದವನಲ್ಲ ಒಂದಷ್ಟ ಬೇಸಿಕಲಿ ಎಜುಕೇಟೆಡ್ ಚಿತ್ರದುರ್ಗ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಇಲ್ಲಿ ಅವ್ರ ಶಿರಾ ಇದು ಮಧುಗಿರಿ ಮಧುಗಿರಿ ಸೊ ಹಾಗಾಗಿ ಯಂಗ್ಸ್ಟರ್ ಗಳೆಲ್ಲ ಒಂದ್ ಸ್ವಲ್ಪ ಹನುಮಂತೇಗೌಡ ಹನುಮಂತೇಗೌಡ ಅಂತ ಜಪ ಮಾಡ್ತಾವ್ರೆ ನೋಡ್ಬೇಕೇನಾಗತ್ತೆ ಅಂತ ಆದ್ರೆ ಈ ಕ್ಷಣಕ್ಕೆ ಕಳೆದ ಬಾರಿ ಕೂಡ ಕಾಂಗ್ರೆಸ್ ಮುನ್ನಡೆ ಇತ್ತು ಈಗಲೂ ಸಹ ಮಧುಗಿರಿಯಲ್ಲಿ ಕಾಂಗ್ರೆಸ್ ಮುನ್ನಡೆನ ಕಾಯ್ದುಕೊಂಡಿದೆ ವೀರಭದ್ರಯ್ಯ ಅವ್ರದ್ದು ನಾನೇ ನಿಲ್ತೀವಿ ಅಂತ ಹೇಳ್ತವ್ ನಿಲ್ತವ್ರ ಬಟ್ ಎಲ್ ಸಿ ನಾಗರಾಜ್ ಆಗ್ರೆ ಜೆಡಿಎಸ್ ಅನುಕೂಲ ಆಗೋದು ಅಂತ ಒಂದು ಚರ್ಚೆ ಇದೆ ಲೋಕಲಿ ವೀರ್ಭಯ್ ಭದ್ರ ಆದ್ರೆ ಆಗಲ್ಲ ಎಲ್ ಸಿ ನಾಗರಾಜ್ ಆದ್ರೆ ಓಕೆ ಅಂತ ಬಟ್ ಈಗಾಗಲೇ ವೀರಭದ್ರಇಂಗ್ ಮಾತಾಡ್ಬಿಟ್ಟವ್ರೆ ಎಲ್ ಸಿ ನಾಗರಾಜ್ ರಾಜೀನಾಮೆಗೆ ಕೊಟ್ಟೆಲ್ಲ ಬಂದು ಅಕಾಡೆ ಕೇಳಿದಿಲ್ಲ ಬಟ್ ಹನುಮಂತೇಗೌಡ ಬಿಜೆಪಿಯಿಂದ ಕಂಟೆಸ್ಟ್ ಮಾಡೋದು ಫಿಕ್ಸ್ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಮುಂದಕ್ಕೆ ಏನೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಸೊ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಮಗಾ ಸರ್ವೆ ಪ್ರಕಾರ ಒಟ್ಟು ಈಗ ಪ್ರೆಸೆಂಟ್ ಐದು ಎಂ ಎಲ್ ಎ ಬಿಜೆಪಿಯವರು ಇದಾರೆ ಮೂರು ಕಾಂಗ್ರೆಸ್ ಇದ್ದಾರೆ ಮೂರು ಜೆಡಿಎಸ್ ಇದಾರೆ ಅಕ್ಟೋಬರ್ ಸರ್ವೆ ನಾಲ್ಕು ಬಿಜೆಪಿ ಮೂರು ಕಾಂಗ್ರೆಸ್ ನಾಲ್ಕು ಜೆಡಿಎಸ್ ಇತ್ತು ಬಟ್ ನವೆಂಬರ್ ಅಲ್ಲಿ ಐದು ಬಿಜೆಪಿ ಮೂರ್ ಕಾಂಗ್ರೆಸ್ ಮೂರು ಜೆ ಡಿಎಸ್ ಇದಿಷ್ಟು ತುಮಕೂರು ಜಿಲ್ಲೆಯ ನವೆಂಬರ್ನ ಕರ್ನಾಟಕ ಟಿವಿಯ ಮೆಗಾ ಸರ್ವೆ